ಸೊ ನಮ್ಮ ಹತ್ರ ಇಬ್ರು ಫ್ರೆಂಡ್ಸು ಬಂದಿದ್ದಾರೆ, ಜೊತೆಗೆ ಮೋಟರ್ ವರ್ಲ್ಡ್ ಕನ್ನಡ ಆ್ಯಂಡ್ ಎಮ್ ಇ ಪಿ ಆಲ್ಸೋ ಹ್ಯಾಸ್ ಕಮ್ ಅಸ್ ಟುಗೆದರ್. ಇದು ಫೈನಲ್ ಪ್ರೈಸು ನಿಮಗೆ ಒಂದು 4 ಲ್ಯಾಕ್ಸ್ಗೆ ಫೈನಲ್ ಫಿಕ್ಸ್ ಪ್ರೈಸ್ ನಿಮಗೆ ಮಾಡಿ ಈ ಗಾಡಿ ಕೊಡ್ತೀನಿ ಸರ್. ಎಸ್ ಯು ವಿ ಕಾರ್, 5 ಸೀಟರ್ ಗಾಡಿ ಇದು. ಶೋರೂಮ್ ಪ್ರೈಸು ಈ ಗಾಡಿದು ನಿಮಗೆ 98 ಲ್ಯಾಕ್ಸ್ ಇದೆ. ಈ ವೇರಿಯಂಟು ಜಾಗ್ವಾರ್ ಎಫ್ ಪೇಸ್ ಅಂತ ಬರುತ್ತೆ ವೇರಿಯಂಟು. ಸೊ 2.0 ಆಲ್ ವೀಲ್ ಡ್ರೈವ್, ಆಲ್ ವೀಲ್ ಡ್ರೈವ್ ಅಂದರೆ ಎಲ್ಲ ಟೆರನ್ನಲ್ಲಿ ಈ ಗಾಡಿ ಓಡ್ಬೋದು. ಸ್ಪೋರ್ಟ್ಸ್ ಮೋಡು, ಆಟೋಮೆಟಿಕ್ ಗೇರ್ ಬಾಕ್ಸ್ ಎಲ್ಲ ನಿಮಗೆ ಓಡ್ಬೋದು. ನಮ್ಮ ಹತ್ರ ಇಬ್ಬರು ಫ್ರೆಂಡ್ಸು ಬಂದಿದ್ದಾರೆ, ಜೊತೆಗೆ ಮೋಟರ್ ವರ್ಲ್ಡ್ ಕನ್ನಡ ಆ್ಯಂಡ್ ಎಮ್ ಇ ಪಿ ಆಲ್ಸೋ ಹ್ಯಾಸ್ ಕಮ್ ಅಸ್ ಟುಗೆದರ್. ಸೊ ನನಗೆ ಸಪ್ರೇಟ್ ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ಐ ನೋ ಐ ಆಮ್ ಅ ಚೆನ್ನೈ ಸರ್, ಐ ಲವ್ ಟು ಟಾಕ್, ಬಟ್ ಸಡನ್ನಾಗಿ ಮಾಡಿಬಿಟ್ರೆ 40 ಇಯರ್ಸ್ ಓಲ್ಡ್ ನಾನು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ರೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಒಟ್ಟಿಗೆ ಒಂದು ವೀಡಿಯೋನಲ್ಲಿ ಒಂದೇ ಸರ್ತಿ ಮಾಡ್ತೀನಿ. ಸೊ ಪ್ಲೀಸ್ ಕೋಆಪ್ರೇಟ್ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಇಬ್ಬರು ಚಾನಲ್ನ 3 ಜನಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ವೀಕ್ಷಕರೇ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೋಟೋ ವರ್ಲ್ಡ್ ಕನ್ನಡ ಕಿರಣ್ ಸರ್ ಸಿಕ್ಕರು. ಸೊ ನೀವು ಸಿಕ್ಕಿದ ತುಂಬ ಖುಷಿ ಆಯಿತು ಸರ್. ಮೊದಲನೇದಾಗಿ ನಮ್ಮ ಚಾನಲಲ್ಲಿ ಒಟ್ಟಿಗೆ ಬರ್ತಾ ಇದ್ದೀವಿ, ತುಂಬ ಖುಷಿ ಆಯಿತು. ಹಾಗೇ 48 ಇಯರ್ಸು ಆಟ ಆಟಕ್ಕೆ ಇವೆಲ್ಲ ಅನ್ಬೇಡಿ ಸರ್, 88 ಇಯರ್ಸ್ಗೂ ನಾವು ಈ ಕಾರ್ ವಿಡಿಯೋ ಮಾಡಬೇಕು, ಅದನ್ನ ನೋಡಬೇಕು. 1 ವರ್ಷ ಬೇಡಪ್ಪ, ಇನ್ನೊಂದು 5 ವರ್ಷ ಚೆನ್ನಾಗಿ ಮಾಡಿ ಹೋಗ್ಬಿಡಿದ್ದೀನಿ. ಬಟ್ ಆರೋಗ್ಯವಾಗಿರಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಂ ಬಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೆಂಗಳೂರಿನ ಜೆ ಪಿ ನಗರ ಹತ್ರ ಇರೋ ಆಲ್ಫಾ ಕಾರ್ಸ್ ಲೈವ್ ಬಂದಿದ್ದೀನಿ. ಆಲ್ರೆಡಿ ಇದು 3ನೇ ವಿಡಿಯೋ, ಲಾಸ್ಟ್ ಟೈಮ್ ಕೂಡ ತುಂಬ ರೆಸ್ಪಾನ್ಸ್ ಕೊಡ್ರಿ, ತುಂಬ ಚೆನ್ನಾಗಿ ವ್ಯೂಸ್ ಆಯಿತು. ಸೊ ಇಲ್ಲಿ ಯಾವ್ಯಾವ ಕಾರ್ಗಳಿದ್ದಾವೆ, ಯಾವ ಬಡ್ಜೆಟಿಂದ ಸ್ಟಾರ್ಟ್ ಆಗುತ್ತೆ, ಏನು ಆಫರ್ ಕೊಡ್ತಾ ಇದ್ದಾರೆ? ಆ್ಯಕ್ಚುಲಿ ನಿಯರು ಇನ್ನೇನು ದೀಪಾವಳಿ ಇದೆ, ಅದಕ್ಕೆ ಶಿರಾ ಸರ್ ಫೋನ್ ಮಾಡ್ಬಿಟ್ಟು ಕರೆದಿದ್ದಾರೆ. ದೀಪಾವಳಿ ಆಫರ್ ಕೊಡ್ತಾ ಇದ್ದೀನಿ, ಆದಷ್ಟು ವೀಡಿಯೋ ಮಾಡೋಣ ಬನ್ನಿ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ ಅಂತ ಹೇಳಿರೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನೇನು ಕೊಡ್ತಾರೆ ಅವ್ರ ಬಾಯಿಂದನೇ ಕೇಳೋಣ, ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು, ವೆಲ್ಕಮ್ ಅಗೇನ್ ಫಾರ್ ದಿ ಥರ್ಡ್ ಟೈಮ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ನೀವು ಬಂದಿದ್ರು, ವಿ ಗಾಟ್ ಸಮ್ ವ್ಯೂಸ್. ಸೆಕೆಂಡ್ ಟೈಮ್ ವೀಡಿಯೋ ಹ್ಯಾಡ್ ಅಬೌಟ್ ಮೋರ್ ದನ್ 100,000 ವ್ಯೂಸ್, ಗುಡ್ ರೆಸ್ಪಾನ್ಸ್ ಎಲ್ಲ ಬಂದಿದೆ. ಸೊ ದ ಥರ್ಡ್ ಟೈಮ್ ಯು ಹ್ಯಾವ್ ಕಮ್ ಓವರ್ ಹಿಯರ್. ಒಳ್ಳೆ ಗಾಡಿ ಎಲ್ಲ ಸಿಗ್ತಾ ಇದೆ ನಮ್ಮ ಹತ್ರ. ಆಸ್ ಯು ಕ್ಯಾನ್ ಸಿ ನಮ್ಮ ಹತ್ರ ಅಫೋರ್ಡೆಬಲ್ ಲಕ್ಸುರಿ ಕಾರ್ಸ್ ಇದೆ. ಫ್ರಮ್ ಬಿ ಎಂ ಡಬ್ಲ್ಯೂ 4 ಲಕ್ಷದಿಂದ ನಮಗೆ ಮರ್ಸಿಡಿಸ್ ಬೆಂಜ್ ಆಡಿ, ಆ್ಯಂಡ್ ಇವನ್ 70 ಲ್ಯಾಕ್ಸ್ಗೂ ನಮ್ಮ ಹತ್ರ ಗಾಡಿ ಇದೆ. ಸ್ಯಾನ್ ಈವನ್ ಇಂಟರ್ಸ್ಟೇಟ್ ಕಾರ್ ಇದೆ ನಮ್ಮ ಹತ್ರ, ದೆಲ್ಲಿ ಹರಿಯಾಣದು ಗಾಡಿ ಎಲ್ಲ ಇದೆ. ಮೋಸ್ಟ್ಲಿ ಟೊಯೋಟಾ, ಇನ್ನೋವಾ, ಫಾರ್ಚುನರು, XUV500 ಅದೆಲ್ಲ ಸಿಗುತ್ತೆ. ಚಿಕ್ಕ ಗಾಡಿ ಇಂಟರ್ಸ್ಟೇಟು ಇದೆ ನಮ್ಮ ಹತ್ರ, ಆ್ಯಂಡ್ ಬ್ಯಾಂಗ್ಳೂರ್ ಗಾಡಿನೂ ನಮ್ಮ ಹತ್ರ ಇದೆ. ಸೊ ಎಲ್ಲ ಮಿಕ್ಸ್ ವೆರೈಟಿ, ಒಂದೇ ಶೋರೂಮ್ನ ಎಲ್ಲ ಆಪ್ಷನ್ ನಿಮಗೆ ಸಿಗುತ್ತೆ. ನಿಮಗೆ ಸ್ವಲ್ಪ ದುಡ್ಡು ಸೇವ್ ಆಗಬೇಕು ಅಂದರೆ ಡಿಸ್ಕೌಂಟ್ ಅಟ್ಲಿ 1 ಲ್ಯಾಕ್ ಲೆಸ್ ನಿಮಗೆ ಕರ್ನಾಟಕ ಪ್ರೈಸ್ ಸಿಗಬೇಕಂದ್ರೆ ಔಟ್ ಆಫ್ ಸ್ಟೇಟ್ ಗಾಡಿನ ತೊಗೊಳ್ಬೇಕು. ಅದರಲ್ಲಿ ನಿಮಗೆ ನಾವು NOC ಮಾಡಿ ಕೊಡ್ತೀವಿ. ಸೊ ಅಟ್ಲೀಸ್ಟ್ ಯು ಕ್ಯಾನ್ ಸೇವ್ ಕ್ಲೋಸ್ ಟು 1 ಲ್ಯಾಕ್ ರುಪೀಸ್ ಆನ್ ದೋಸ್ ಕಾರ್ ಸರ್. ಸೊ ನಾವು ಬೇಸಿಕಲಿ ರೈಟ್ ನಾವು ಈಗ ದಿವಾಲಿ ಆಫರ್ ಇದೆ. ಸೊ ದಿವಾಲಿಗೆ 2 ವೀಕ್ಸ್ ಇದೆ, ಪ್ರೀ ದಿವಾಲಿ ಆಫರ್ ಒಂದು ಮಾಡೋಣ, ಆ್ಯಂಡ್ ದಿವಾಲಿ ಸ್ಟಾರ್ಟ್ ಆಗೋ ಮುಂಚೆ ಇನ್ನೊಂದು ಆಫರ್ ನಿಮಗೆ ಕೊಡ್ತೀನಿ. ಸೊ ಈಗ ಆಫರ್ ಏನಿದೆ, ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್, ಫಿಕ್ಸ್ ಪ್ರೈಸ್ ಮಾಡೋಣ. ಸುಮ್ಮನೆ ನಾನು ಜಾಸ್ತಿ ಪ್ರೈಸ್ ಹೇಳಿಬಿಟ್ಟು ನೆಗೋಷಿಯೇಟ್ ಮಾಡಿ ಅದೆಲ್ಲ ಬೇಡ. ನಾನೀಗ ವೀಡಿಯೋನಲ್ಲಿ ಏನು ಪ್ರೈಸ್ ಹೇಳ್ತೀನಿ ಅದೇ ಫಿಕ್ಸ್ ಆ್ಯಂಡ್ ಫೈನಲ್ ಪ್ರೈಸು. ಈಗ ನಿಮ್ಮ ಶೋರೂಮ್ ಹತ್ರ ಬಂದರೆ ಅದು ನಿಮ್ಗೆ ಹೇಳಿ ನಾನು ವೀಡಿಯೋನಲ್ಲಿ ಈ ಪ್ರೈಸ್ ಹೇಳಿದ್ದೀನಿ ಅಂತ ಆ ಸ್ಕ್ರೀನ್ಶಾಟ್ ನಮ್ಮ ಹುಡುಗಿಂಗೆ ತೋರಿಸಿ ಅದೇ ಪ್ರೈಸ್ನಲ್ಲಿ ನಿಮಗೆ ಕೊಡ್ತಾರೆ ಸರ್. ನೋ ನೆಗೋಷಿಯೇಷನ್ ರೂಪಾಯಿ ಏನಿಲ್ಲ, ನೆಗೋಷಿಯೇಷನ್ ಬೇಡ, ಆಟನೇ ಬೇಡ. ಫೈನಲ್ಲು IPL 2020 ಸೆಮಿಫೈನಲ್ಲು ಅದೆಲ್ಲ ಬೇಡ. ಫಿಕ್ಸ್ ಪ್ರೈಸ್ ಅಂದರೆ ಫಿಕ್ಸ್ ಪ್ರೈಸ್, ಒಂದೇ ಪ್ರೈಸ್, ಟೇಕ್ ಇಟ್ ಆ್ಯಂಡ್ ಗೋ ಲೈಕ್ ದ್ಯಾಟ್. ಗುಡ್ ಡೀಲ್ ನಾನು ಮಾಡಿಕೊಡ್ತೀನಿ, ನೋಡೋಣ ಇದೇ ಪ್ರೈಸಲ್ಲಿ ವೀಡಿಯೋ ನೋಡ್ತೀರಾ, ವೀಡಿಯೋನಲ್ಲಿ ಗೊತ್ತಾಗುತ್ತೆ ಪ್ರೈಸಿದು ಎಷ್ಟು ಒಳ್ಳೇದಿದೆ ಅಂತ. ಬೆಸ್ಟ್ ಪ್ರೈಸ್, ಬೆಸ್ಟ್ ಡೀಲು, ವಾರಂಟಿ, ಲೋನ್ ಎಲ್ಲ ನಿಮಗೆ ಮಾಡಿಕೊಡ್ತೀನಿ. ಇನ್ 48 ಅವರ್ಸ್ನಲ್ಲಿ ಲೋನ್ ಎಲ್ಲ ನಿಮಗೆ ಮಾಡಿಕೊಡ್ಬಿಡ್ತೀನಿ. 48 ಅವರ್ಸಲ್ಲಿ 48 ಅವರ್ಸ್ ಬ್ಯಾಂಗ್ಳೂರ್ನಲ್ಲಿ ಇದ್ರೆ, ಆಚೆ ಇದ್ರೆ ಬ್ಯಾಂಗ್ಳೂರ್ ಆಚೆ 7 ಡೇಸ್ನಲ್ಲಿ ಆಗಿಬಿಡುತ್ತೆ. ಓಕೆ, NOC ಒಂದು ಮಾಡ್ಕೊಡ್ತೀರಾ, ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ, ಅವರೇ ಮಾಡಿಸ್ಕೋಬೋದು ಅಲ್ವಾ ಸರ್? ಅವರೇ ಮಾಡ್ಬೋದು, ನಾನು ಮಾಡ್ತೀನಿ, ಡಿಪೆಂಡಿಂಗ್. ಈಗ ನಾನು ಗಾಡಿದು ಪ್ರೈಸ್ ಹೇಳ್ತೀನಿ ಅಣ್ಣ, ಐ ಟೆಲ್ ಯು ವಿತ್ NOC ಎಷ್ಟಾಗುತ್ತೆ, ವಿತ್ ರೋಡ್ ಟ್ಯಾಕ್ಸ್ ಎಷ್ಟಾಗುತ್ತೆ, 2 ಪ್ರೈಸು ನಿಮಗೆ ಹೇಳ್ತೀನಿ, ಬೋತ್ ಆ್ಯಂಡ್ ಡಿಫ್ರೆನ್ಸ್ ಎಲ್ಲನೂ ಹೇಳ್ತೀನಿ. ದೆನ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ನಿಮಗೆ ಎಷ್ಟು ಯಾವಾಗ ಬೇಕು ಅಂತ. ಈಗ ಸದ್ಯಕ್ಕೆ ನಿಮ್ಮ ಹತ್ರ 1 ಲಕ್ಷ ಇಲ್ಲ ರೋಡ್ ಟ್ಯಾಕ್ಸ್ ಕಟ್ಟಕ್ಕೆ, ಯು ಕ್ಯಾನ್ ಪೇ ಆಫ್ಟರ್ 6 ಮಂತ್ಸ್ 8 ಮಂತ್ಸ್, ನಾಟ್ ನೌ ಇಮಿಡಿಯೇಟ್ಲಿ. ಆ NOC ನಿಮಗೆ 6 ಮಂತ್ಸ್ 8 ಮಂತ್ಸ್ ನಂಗೆ ವ್ಯಾಲಿಡ್ ಇರುತ್ತೆ. ಸೊ ನಾಟ್ ಇಮಿಡಿಯೇಟ್ಲಿ ಪೇ ಮಾಡಬೇಕಂತ ಇಲ್ಲ. ಸೊ ಆಮೇಲೆ ಆರಾಮಾಗಿ ಮಾಡ್ಬೋದು. ಆಲ್ರೆಡಿ ನಿಮ್ಮ ಆಲ್ಫಾ ಕಾರ್ಸ್ ಲೈವ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಗೊತ್ತು ಸರ್ ತುಂಬ ಜನಕ್ಕೆ. ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನಮ್ಮ MVP ಕನ್ನಡ ಚಾನಲ್ಗೆ, ಅವ್ರಿಗೆ ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ಆಲ್ಫಾ ಕಾರ್ಸ್ ಲೈವ್ ಶೋರೂಮ್ ಲೊಕೇಶನ್ ಬರೋದು ಫೇಮಸ್ ರೆಸ್ಟೋರೆಂಟ್ಸ್ ಇದೆ, JP ನಗರ್ 5th ಫೇಸ್ನಲ್ಲಿ ಸ್ಟಾರ್ ಬಿರಿಯಾನಿ ಇದೆ, ಜೈತೂನ್ ಇದೆ, ನಂದಿನಿ ರೆಸ್ಟೋರೆಂಟ್ ಇದೆ, 24th ಮೇನ್ ರೋಡ್ನಲ್ಲಿ ಸ್ಟ್ರೈಟ್ ಬಂದೆ ಆಲ್ಫಾ ಕಾರ್
ನಿಮಗೆ ಲೋಗೋ ಬರುತ್ತೆ ಮತ್ತೆ ಲೊಕೇಶನ್ ನೋ ಡಿಸ್ಕ್ರಿಪ್ಷನ್ ಅಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಆ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಬನ್ನಿ ಆಮೇಲೆ WhatsApp ಕ್ಯಾಟಲಾಗ್ ಲಿಂಕ್ ನಂಬರ್ ಅಲ್ಲೇ ಮೆನ್ಷನ್ ಆಗಿದೆ ಪ್ಲೀಸ್ WhatsApp ಮಾಡಿ ನೋ ಕಾಲಿಂಗ್ ಅಂಡ್ ಯುವರ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಕಾರ್ ಲೈಕ್ಗೂನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಪ್ಲೇ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಶಿರಾ ಸರ್ ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕ ಕಾರ್ಗಳನ್ನ ತಗೊಳ್ಳೋದಕ್ಕಿಂತ ನೀವು ಎನ್ಓಸಿ ಗಾಡಿ ಅಂದ್ರೆ ಅದರ್ ಸ್ಟೇಟ್ ಗಾಡಿಗಳು ತಗೊಳ್ಳೋದ್ರಿಂದ ನಿಮಗೆ 50,000 ದಿಂದ 1 ಲಕ್ಷ ಉಳಿಸಬಹುದು ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರತಕ್ಕಂತ ವ್ಯಕ್ತಿನ ತಿಳ್ಕೊಳ್ಳಿ ಇವರು ಹೇಳ್ತಾ ಇದ್ದಾರೆ ಐ ಬಿಲೀವ್ ನೀವು ಹೇಳ್ತಾ ಇದ್ದೀರಾ ಸರ್ ಅವರಿಗೆ ಒಂದು ಇರಬೇಕಲ್ಲ ಅದರ ಬಗ್ಗೆ ಗೊತ್ತಿರತಕ್ಕಂತ ವ್ಯಕ್ತಿನ ಕೇಳ್ಕೊಂಡು ಬನ್ನಿ ಹಾಗೆ ನೀವು ಒಬ್ಬರೇ ಬಂದು ಯಾವುದೇ ರೀತಿ ಬ್ಲೈಂಡ್ ಅಲ್ಲಿ ಕಾರ್ ತಗೊಳ್ಳಿ ಅದರ ಬಗ್ಗೆ ಗೊತ್ತಿರತಕ್ಕಂತ ವ್ಯಕ್ತಿನ ಕರ್ಕೊಂಡು ಬನ್ನಿ ಇಲ್ಲ ಒಬ್ಬ ಮೆಕ್ಯಾನಿಕ್ ನ ಕರ್ಕೊಂಡು ಬಂದು ತಗೊಳ್ಳಿ ಅಂತ ನಿಮಗೆ ಒಂದು ಅಡ್ವೈಸ್ ಮಾಡ್ತಾ ಇದೀನಿ ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಾವು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಅಂತ ಹೇಳಬಹುದು ತುಂಬಾ ಮಾತಾಡದೆ ಅನ್ಸುತ್ತೆ ಶಿರಾ ಸರ್ ಪ್ರತಿಯೊಂದು ಕಾರ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಈಗ ಬನ್ನಿ ಸರ್ ಲೆಟ್ಸ್ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಲಕ್ಸುರಿ ವೆಹಿಕಲ್ಸ್ ನ ನೋಡ್ತಾ ಇದೀವಿ ಸುಮಾರು 30ಕ್ಕಿಂತ ಹೆಚ್ಚು ಕಾರ್ಗಳ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಶಿರಸ್ ಸರ್ ಇವತ್ತು ಎಸ್ ಸರ್ ಮೊದಲನೇ ಗಾಡಿ ಯಾವುದು ಸರ್ ಇವತ್ತು ಎಸ್ ಸರ್ ಸೋ ಲೆಟ್ಸ್ ಫೈನಲಿ ಸ್ಟಾರ್ಟ್ ನಮ್ಮರ ಕ್ಲೋಸ್ ಟು ಅಬೌಟ್ ಐ ಥಿಂಕ್ 30 ಕಾರ್ಸ್ ಇಲ್ಲಿದೆ ಅಂಡ್ ಇನ್ನೊಂದು ನಮ್ಮ ಕಾರ್ ಲೈಫ್ ಶೋರೂಮ್ ನಲ್ಲಿ ಒಂದು 25 ಕಾರ್ಸ್ ಇದೆ ಅದು ನೆಕ್ಸ್ಟ್ ಟೈಮ್ ಒಂದು ವಿಡಿಯೋ ಮಾಡೋಣ ಈಗ ಆಲ್ಫಾ ಕಾರ್ ಟೈಮ್ ನಲ್ಲಿ ನಮ್ಮತರ ಫಸ್ಟ್ ಆ ಇರೋದು ಫೋರ್ಡ್ ಈಕೋ ಸ್ಪೋರ್ಟ್ ಇದೆ 2014 ಮಾಡೆಲ್ ಸೆಕೆಂಡ್ ಓನರ್ ಓನ್ಲಿ 65,000 ಕಿಲೋಮೀಟರ್ ಓಡಿದೆ 1.5 ಲೀಟರ್ ಟಿಡಿ ಸೈಡ್ ಡೀಸೆಲ್ ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ಟೈಟಾನಿಯಂ ಪ್ಲಸ್ ನಲ್ಲಿ ನಿಮಗೆ 4 ಏರ್ ಬ್ಯಾಗ್ ಬರುತ್ತೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಪುಶ್ ಸ್ಟಾರ್ಟ್ ಬಟನ್ ಕೀಲೆಸ್ ಎಂಟ್ರಿ ಆಪ್ಷನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಅಂಡ್ ಆಡಿಯೋ ವಿಡಿಯೋ ಕಂಟ್ರೋಲ್ಸ್ ನಿಮಗೆ ಬರುತ್ತೆ ಸ್ಟೀರಿಂಗ್ ಕಂಟ್ರೋಲ್ಸ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ ಬರುತ್ತೆ ಫಾಗ್ ಲ್ಯಾಂಪ್ ಬ್ಯಾಕ್ ವೈಪರ್ ಎಲ್ಲ ಬರುತ್ತೆ ಅಂಡ್ ಅಲಾಯ್ಸ್ ಬರುತ್ತೆ ಗಾಡಿನಲ್ಲಿ ಸೊ ಪಾಕೆಟ್ ರಾಕೆಟ್ ಗಾಡಿ ಇದು ವೆರಿ ಸ್ಟ್ರಾಂಗ್ ಗಾಡಿ ಇದು ಇದು ತುಂಬಾ ಜನ ಹೇಳ್ತಾರೆ ಫಾರ್ಡ್ ಕಂಪನಿ ಕ್ಲೋಸ್ ಆಗಿದೆ ಸರ್ವಿಸ್ ಹೆಂಗೆ ಸಿಗುತ್ತೆ ಅಂತ ಫಾರ್ಡ್ ಬರೀ ನ್ಯೂ ಕಾರ್ ಸೇಲ್ ಸ್ಟಾಪ್ ಆಗಿರೋದು ಸರ್ವಿಸ್ ಸೆಂಟರ್ ಸ್ಟಾಪ್ ಆಗಿಲ್ಲ ಸರ್ವಿಸ್ ಸೆಂಟರ್ 30 ವರ್ಷ ತನಕ ಓಪನ್ ಇದೆ ಎನಿವೇರ್ ಇನ್ ಕರ್ನಾಟಕ ಸರ್ವಿಸ್ ಎಲ್ಲ ಆಗುತ್ತೆ ಅಂಡ್ ಫಾರ್ಡ್ ಇಸ್ ದ ಚೀಪೆಸ್ಟ್ ಇನ್ ಸರ್ವಿಸ್ 6,000 ನಲ್ಲಿ ನಿಮಗೆ ಸರ್ವಿಸ್ ಆಗಿಬಿಡುತ್ತೆ ಗಾಡಿ ಮೈಲೇಜ್ ಬಂದು ಸಿಟಿನಲ್ಲಿ ನಿಮಗೆ ಒಂದು 13-14 ಬರುತ್ತೆ ಹೈವೇನಲ್ಲಿ 17 ಬರುತ್ತೆ ಈ ಗಾಡಿ ಪ್ರೈಸ್ ಬಂದು ಫೈನಲ್ ಫಿಕ್ಸ್ ಪ್ರೈಸ್ 2014 ಟೈಟಾನಿಯಂ ಪ್ಲಸ್ ಟಾಪ್ ಎಂಡ್ ಡೀಸೆಲ್ ಮ್ಯಾನ್ಯುಯಲ್ ಫೈನಲ್ ಫಿಕ್ಸ್ ಪ್ರೈಸ್ ಗಾಡಿ ಬಂದು ಇದು ಪ್ರೈಸ್ ಬಂದು 5,45,000 ಫಿಕ್ಸ್ ಪ್ರೈಸ್ ನಿಮಗೆ ಗಾಡಿ ಪ್ರೈಸ್ ಆಗುತ್ತೆ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಟೊಯೋಟಾ ಫಾರ್ಚುನರ್ ಇದೆ 2013 ಮಾಡೆಲ್ 4x2 ಡೀಸೆಲ್ ಟಾಪ್ ಎಂಡ್ ಮಾಡೆಲ್ ಗಾಡಿ ಇದು ಬ್ಯೂಟಿಫುಲ್ ಕಾರ್ ಸೆಕೆಂಡ್ ಓನರ್ ಬರೀ 1,05,000 ಕಿಲೋಮೀಟರ್ ಓಡಿದೆ ತುಂಬಾ ಫಾರ್ಚುನರ್ ಗಾಡಿಯಲ್ಲಿ ಮಾರ್ಕೆಟ್ನಲ್ಲಿ ಸಿಗ್ತಾ ಇಲ್ಲ ವೆರಿ ರೇರ್ ವೆರಿ ಗುಡ್ ಆಲ್ ಟೆರೆನ್ ಟೈರ್ಸ್ ಎಲ್ಲ ಇದೆ ಗಾಡಿನಲ್ಲಿ ಡ್ಯುವೆಲ್ ಏರ್ ಬ್ಯಾಗ್ ಜೆಬಿಎಸ್ ಅಲಾಯ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ 3.0 ಲೀಟರ್ D4D2 ಡೀಸೆಲ್ ಜಪಾನೀಸ್ ಎಂಜಿನ್ ಗಾಡಿನಲ್ಲಿ ಬರುತ್ತೆ ಫ್ಯಾಂಟಾಸ್ಟಿಕ್ ಎಂಜಿನ್ ಫ್ಯಾಂಟಾಸ್ಟಿಕ್ ಲಾಂಗ್ ಡ್ರೈವ್ ಅಡ್ವೆಂಚರ್ ಡ್ರೈವ್ ಮಾಡಬೇಕಂದ್ರೆ ಫ್ಯಾಮಿಲಿ ಜೊತೆ ಲಾಂಗ್ ಡ್ರೈವ್ ಎಲ್ಲ ಫಾರ್ಚುನರ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ಕ್ಲಾಸ್ ಆಫ್ಟರ್ ದಿ ಇನೋವಾ ಆಸ್ ವೆಲ್ ಸೊ 2013 ಮಾಡೆಲ್ ಫಾರ್ಚುನರ್ ಒಂದೇ ಫಿಕ್ಸ್ಡ್ ಫೈನಲ್ ಪ್ರೈಸು ನಿಮಗೆ ಫೈನಲ್ ಪ್ರೈಸ್ ನಿಮಗೆ 15 lakhs ಫೈನಲ್ ಮಾಡಿ ಕೊಡ್ತೀನಿ ಸರ್ ವೆರಿ ಗುಡ್ ಡೀಲ್ ಆನ್ ದ 2013 ಫಾರ್ಚುನರ್ ಇದು ಪ್ರಾಪರ್ ಕರ್ನಾಟಕ ಗಾಡಿ ಇದು ಇದೆಲ್ಲನೂ ಕರ್ನಾಟಕನೇ 15 lakhs ಹೇಳ್ತಾ ಇದ್ರ ಫೈನಲ್ ಎಸ್ ಫೈನಲ್ 15 lakhs ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾವುದು ಸರ್ ನೆಕ್ಸ್ಟ್ ಗಾಡಿ ಇನ್ನೊಂದು ನಮ್ಮ ಹತ್ರ ಟೊಯೋಟಾ ಇದೆ ಇನ್ನೊಂದು ಟೊಯೋಟಾ ಆಲ್ಟಿಸ್ ಡೀಸೆಲ್ ಇದೆ ಈಗ ಆಲ್ಟಿಸ್ ಅಲ್ಲಿ ಜಾಸ್ತಿ ನಿಮಗೆ ಸಿಗೋದು ಪೆಟ್ರೋಲ್ 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 ಸಿಗುತ್ತೆ ಸೊ ಪೆಟ್ರೋಲ್ ನಲ್ಲಿ ಮೈಲೇಜ್ ಬರೋದಿಲ್ಲ ಬಟ್ ಡೀಸೆಲ್ ಗಾಡಿ ಯಾರ ಹತ್ರ ಆಲ್ಟಿಸ್ ಇದೆ ಅವ್ರು ತಿರ್ಗಾ ಸೇಲ್ ಮಾಡೋದಿಲ್ಲ ಆಕ್ಚುಲಿ ಸೊ ವೆರಿ ರೇರ್ಲಿ ಇನ್ ಕರ್ನಾಟಕದಲ್ಲಿ ನಿಮಗೆ ಆಲ್ಟಿ ಡೀಸೆಲ್ ನಿಮಗೆ ಫೈಂಡ್ ಸೆಕೆಂಡ್ ಹ್ಯಾಂಡ್ ಗೆ ಸೇಲ್ ಗೆ ಬರುತ್ತೆ ಇದು ಬಂದು 2011 ಮಾಡೆಲ್ ಜಿ ವೇರಿಯಂಟ್ ಟಾಪ್ ಎಂಡ್ ವೇರಿಯಂಟ್ 1,32,000 ರೆಕಾರ್ಡೆಡ್ ಮೈಲೇಜ್ ಓಡಿದೆ ಇಸ್ ಅ ವೆರಿ ಲಕ್ಸುರಿಯಸ್ ಸೆಡಾನ್ ಕಾರ್ ಸರ್ ಇದು ಡ್ಯುವೆಲ್ ಏರ್ ಬ್ಯಾಗ್ ಎಬಿಎಸ್ ಅಲಾಯ್ಸ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರುತ್ತೆ 1.8 ಲೀಟರ್ D4D ಜಪಾನೀಸ್ ಡೀಸೆಲ್ ಇಂಜಿನ್ ಗಾಡಿ ಬರುತ್ತೆ ಮೈಲೇಜ್ ಸಿಟಿನಲ್ಲಿ 18 ಬರುತ್ತೆ ಹೈವೇನಲ್ಲಿ 22 ಬರುತ್ತೆ ಸೂಪರ್ ಕ್ಲಾಸ್ ಲಕ್ಸುರಿ ಕ್ಲೀನ್ 5-star ಇನ್ ಕ್ಯಾಪ್ ರೇಟಿಂಗ್ ಗಾಡಿ ಇದು ಟೊಯೋಟಾನಲ್ಲಿ ಸರ್ವಿಸ್ ಬಂದು ಫಾರ್ಚುನರ್ದು ಸರ್ವಿಸ್ ನಿಮಗೆ ಒಂದು ಕ್ಲೋಸ್ ಟು ಒಂದು 20,000 ಆಗುತ್ತೆ ಆ್ಯಂಡ್ ಆಲ್ಟಿಸ್ ನಿಮಗೆ ಒಂದು 15,000 ಸರ್ವಿಸ್ ನಿಮಗೆ ಆಗಿಬಿಡುತ್ತೆ ಈ ಗಾಡಿದು ಒಂದು ಫೈನಲ್ ಪ್ರೈಸ್ ಸ್ವಲ್ಪ ರೇಟ್ ಜಾಸ್ತಿ ಇದೆ ಯಾಕಂದರೆ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ 2011 ಮಾಡಲ್ ಡೀಸೆಲ್ ಇದು ಒಂದು 5,45,000 ಫೈನಲ್ ಫಿಕ್ಸ್ ಪ್ರೈಸ್ ನಿಮಗೆ ಆಗುತ್ತೆ ಸರ್ ಗಾಡಿ ಇದು 5,45,000 ಎಸ್ ಸರ್ ಫೈನಲ್ ನೆಕ್ಸ್ಟ್ ವೀಕಲ್ ಸರ್ ನೆಕ್ಸ್ಟ್ ನಮ್ಮ ಹತ್ರ ಲೇಟೆಸ್ಟ್ ಗಾಡಿ ಬಂದಿದೆ ಕಿಯಾ ಸೆಲ್ಟಾಸ್ ಬಂದಿದೆ GTX DCT 1.4 ಲೀಟರ್ ಆಪ್ಷನಲ್ ಟಾಪ್ ಎಂಡ್ ಪೆಟ್ರೋಲ್ ಗಾಡಿ ಬಂದಿದೆ ಇದು ಬ್ಯೂಟಿಫುಲ್ ಕಾರ್ ಶೋರೂಮ್ ನಲ್ಲಿ ಗಾಡಿ ಪ್ರೈಸ್ ಬಂದು 23 lakhs ಇದೆ ಸರ್ ಇವತ್ತು ಆನ್ ರೋಡ್ ಅಂಡ್ 3 months ವೇಟಿಂಗ್ ಪೀರಿಯಡ್ ನಡೀತಾ ಇದೆ ಸೊ ಬ್ಯೂಟಿಫುಲ್ ಕಾರ್ ಟಾಪ್ ಅಂಡ್ ಮಾಡೆಲ್ ಸನ್ ರೂಫ್ ಎಲ್ಲ ಬರುತ್ತೆ ನಿಮಗೆ 6-speed DCT ಆಟೋಮೆಟಿಕ್ ಗೇರ್ ಬಾಕ್ಸ್ ನಿಮಗೆ ಗಾಡಿ ಬರುತ್ತೆ ಇದು 1.4 ಲೀಟರ್ ಪೆಟ್ರೋಲ್ ಗಾಡಿ ಇದು ಈ ಟಾಪ್ ಎಂಡ್ ನಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್ ಜೆಬಿಎಸ್ ಅಲಾಯ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಕ್ರೂಸ್ ಕಂಟ್ರೋಲ್ ನಿಮಗೆ 12 inches ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಟೆಸ್ಲಾ ತರ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ರಿವರ್ಸ್ ಸೆನ್ಸರ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಅಲಾಯ್ ವೀಲ್ಸ್ ಎಲ್ಲ ನಿಮಗೆ ಗಾಡಿನಲ್ಲಿ ಬರುತ್ತೆ ಬ್ಯೂಟಿಫುಲ್ ಕಿಯಾ ಸೆಲ್ಟಾಸ್ ಶೋರೂಮ್ ಪ್ರೈಸ್ 23 lakhs ಇದೆ ಈ ಗಾಡಿನಲ್ಲಿ ಅವರು
PPF quoting madidare, which is worth 150,000 PPF quoting madidare, and 5 varsha extended warranty barutte with roadside assistance hange gaadi alli barutte. So ivaga gaadi single owner gaadi idu 2020 model bari 2 varsha agide and odirodu only about 34,000 kilometers gaadi recorded mileage gaadi ella odide. Selling price is final price bandu nimge 17,35,000 ge final aagi net price nimge maadi kodtini sir. ನೆಕ್ಸ್ಟ್ ನಮ್ಮ ಹತ್ರ 2014 ಮಾಡಲ್ ಫೋರ್ಟ್ ಫಿಗೋ ಇದೆ ಸರ್, ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್, 1,27,000 ನೋಡಿದೆ. ನೀವು ನೋಡ್ತಾ ಇದ್ರೆ ಡಿ ಎಲ್ ಗಾಡಿ ಇದೆ, ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಇದು. ಈಗ 2014 ಡೀಸೆಲ್ ನಲ್ಲಿ ನಿಮಗೆ ಝೆಡ್ ಎಕ್ಸ್ ಐ ವೇರಿಯಂಟ್, ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಎ ಬಿ ಎಸ್ ಬರುತ್ತೆ ಗಾಡಿ, ಲೆದರ್ ಇಂಟೀರಿಯರ್ ಆ್ಯಂಡ್ ಎರಡು ಪವರ್ ವಿಂಡೋ ಬರುತ್ತೆ, ಬ್ಲೂಟೂತ್ ಮಲ್ಟಿಮೀಡಿಯಾ ಸಿ ಡಿ ಪ್ಲೇಯರ್ ಆಫ್ಸ್ ಯು ಎಸ್ ಬಿ ಆಪ್ಷನ್ ನಿಮಗೆ ಈ ಗಾಡಿನಲ್ಲಿ ಬರುತ್ತೆ. ಗಾಡಿ ಸ್ವಲ್ಪ ಜಾಸ್ತಿ ಓಡಿದೆ, 1,27,000 ರೆಕಾರ್ಡೆಡ್ ಮೈಲೇಜ್ ಇದೆ. ಅದು ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಕಂಡೀಷನ್ ಸಿಂಗಲ್ ಓನರ್ ಗಾಡಿ ಇದು. ಇದು 2014 ನಿಮಗೆ ವಿತ್ ಎನ್ ಒ ಸಿ 2,65,000 ವಿತ್ ಎನ್ ಒ ಸಿ ಕೊಡ್ತೀನಿ. ವಿತ್ ರೋಡ್ ಟ್ಯಾಕ್ಸ್ ಬೇಕು ಅಂದರೆ ನಿಮಗೆ 3,25,000 ವಿತ್ ರೋಡ್ ಟ್ಯಾಕ್ಸ್ ಕರ್ನಾಟಕ ನಂಬರು ಎಲ್ಲಿ ಬೇಕು ನಿಮಗೆ ಮಾಡಿ ಕೊಡ್ಬಿಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ನಮ್ಮ ಹತ್ರ ಗ್ರ್ಯಾಂಡ್ ಏಟೆಂಟ್ ಡೀಸೆಲ್ ಇದೆ. ಇದು 2014 ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು, 68,000 ಕಿಲೋಮೀಟರ್ ಓಡಿದೆ. ಇದು ಮ್ಯಾಗ್ನಾ ವೇರಿಯಂಟ್ ನಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರೇರ್ ಎಸಿ ಆಪ್ಷನ್ ನಿಮಗೆ ಗಾಡಿ ಬರುತ್ತೆ, ಕೀಲೆಸ್ ಎಂಟ್ರಿ ಆಪ್ಷನ್, ಸಾರಿ ಮಲ್ಟಿಮೀಡಿಯಾ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ಸ್, ಓ ಆರ್ ವಿ ಎಂ ಬರುತ್ತೆ, ರೇರ್ ಎಸಿ ಬರುತ್ತೆ ಗಾಡಿನಲ್ಲಿ, ಫಾಗ್ ಲ್ಯಾಂಪ್ ಬರುತ್ತೆ ಆ್ಯಂಡ್ ಬ್ಯಾಕ್ ವೈಪರ್ ನಿಮಗೆ ಗಾಡಿನ ಬರುತ್ತೆ. 1.1 liter ಸಿ ಆರ್ ಡಿ ಐ ಡೀಸೆಲ್ ಇಂಜಿನ್ ಗಾಡಿ. ಇದು ಸಿ ಆರ್ ಡಿ ಐ ಡೀಸೆಲ್ ನಿಮಗೆ ಟರ್ಬೋ ಇನ್ನೂ ಬರುತ್ತೆ. ಸೊ ಒಳ್ಳೆ ಗಾಡಿ ಡೀಸೆಲ್ ನಲ್ಲಿ. ಸ್ವಿಫ್ಟ್ ನೋಡ್ತಾ ಇದ್ರೆ ಇನ್ಸ್ಟೆಡ್ ಆಫ್ ಸ್ವಿಫ್ಟ್ ಮಾರುತಿ ಗ್ರ್ಯಾಂಡ್ ಏಟನ್ ಹೋಗ್ಬೋದು, ಯಾಕೆಂದರೆ ಮೈಲೇಜ್ ನಿಮಗೆ ಈ ಗಾಡಿಯಲ್ಲಿ ಸಖತ್ತಾಗಿ ಬರುತ್ತೆ. ನಿಮಗೆ 5-speed ಗೇರ್ ಬಾಕ್ಸ್ನಲ್ಲಿ ಇದು 18-20 ಸಿಟಿಲಿ ಬರುತ್ತೆ, 26 ನಿಮಗೆ ಹೈವೇನಲ್ಲಿ ಪಕ್ಕ ಬಂದೇ ಬರುತ್ತೆ. ಆ್ಯಂಡ್ ಹುಂಡೈ ಮೇಂಟೆನೆನ್ಸ್ ಕಾಸ್ಟ್ ನಿಮಗೆ 5,000-6,000 ಅಷ್ಟೇ ಆಗೋದು. ಡೀಸೆಲ್ ಗಾಡಿ, ಒಳ್ಳೆ ಮೈಲೇಜ್, ಚಿಕ್ಕ ಗಾಡಿ ಆ್ಯಂಡ್ ಟಾಲ್ ಗಾಡಿ ಇದೆ, ಆರಾಮಾಗಿ ಕುತ್ಕೊಳ್ಬೋದು. ರೇರ್ ಎಸಿ ಎಲ್ಲ ಬರುತ್ತೆ. ಮಾರುತಿಂದ ಜಾಸ್ತಿ ಫೀಚರ್ ಈ ಗಾಡಿನಲ್ಲಿ ನಿಮ್ಗೆ ಬರುತ್ತೆ. ಈ ಗಾಡಿ ಫೈನಲ್ ಪ್ರೈಸ್ ಬಂದು 4,35,000 ಫೈನಲ್ ಆಗಿ ನಿಮಗೆ ಮಾಡಿ ಕೊಡ್ತೀನಿ ಸರ್, ಫಿಕ್ಸ್ ಪ್ರೈಸ್. ಸೊ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಫೋಕ್ಸ್ ವ್ಯಾಗನ್ ಪೋಲೋ ಬಂದಿದೆ. ಈಗ ಫೋಕ್ಸ್ ವ್ಯಾಗನ್ ಕಂಪನಿ ಕ್ಲೋಸ್ ಆದಮೇಲೆ ತುಂಬ ಪೋಲೋ ಡಿಮ್ಯಾಂಡ್ನಲ್ಲಿ ಬಂದುಬಿಟ್ಟಿದೆ. ಈಗ ಪೆಟ್ರೋಲ್ ಡೀಸೆಲ್ ಗಾಡಿಯಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ, ಮಾರ್ಕೆಟ್ನಲ್ಲಿ ಜಾಸ್ತಿ ಸಿಗ್ತಾ ಇಲ್ಲ. ಸೊ ನಮ್ಮ ಹತ್ರ 2014 ಮಾಡಲ್ 1.2 liter MPI ಪೆಟ್ರೋಲ್ ಕಂಫರ್ಟ್ ಲೈನ್ ಎಡಿಷನ್ ಇದೆ. ಈ ಕಂಫರ್ಟ್ ಲೈನ್ ಎಡಿಷನ್ನಲ್ಲಿ ನ್ಯೂ ಶೇಪ್ ಇದು. ಇದರಲ್ಲಿ ನಿಮಗೆ ಡುವೆಲ್ ಏರ್ ಬ್ಯಾಗ್, ಎ ಬಿ ಎಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 4 power windows ಬರುತ್ತೆ, ಲೆದರ್ ಇಂಟೀರಿಯರ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮು, ಆಕ್ಸ್ ಯು ಎಸ್ ಬಿ, ಬ್ಲೂಟೂತ್ ಆಪ್ಷನ್ ಎಲ್ಲ ಬರುತ್ತೆ. 5-speed ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ. ಪೆಟ್ರೋಲ್ ಗಾಡಿ ಇದು. ಇದು ಬಂದು ನಿಮಗೆ ಹರಿಯಾಣ ರಿಜಿಸ್ಟ್ರೇಷನ್ ಇದೆ. ಇದು ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ ಸರ್, 3,90,000 ವಿತ್ ಎನ್ ಒ ಸಿ ಕೊಡ್ತೀನಿ, ಬ್ಯಾಂಗ್ ಎನ್ ಒ ಸಿ ಕೊಡ್ತೀನಿ, ಆ್ಯಂಡ್ ವಿತ್ 4,75,000 ವಿತ್ ಕರ್ನಾಟಕ ರೋಡ್ ಟ್ಯಾಕ್ಸ್ ಮಾಡಿ ಕೊಡ್ತೀನಿ ಸರ್. ಒಳ್ಳೆ ಡೀಲ್ ಪ್ರೈಸ್. 2014 ಮಾಡಲ್ ಪೆಟ್ರೋಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ಇದೆ. ಬರೀ 70,000 ಕಿಲೋಮೀಟರ್ ಗಾಡಿ ಓಡಿದೆ, ರೆಕಾರ್ಡೆಡ್ ಮೈಲೇಜ್. 4,75,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್, ವಿತ್ ಕರ್ನಾಟಕ 390 ವಿತ್ ಎನ್ ಒ ಸಿ. 2014 ವಿತ್ ಡ್ಯುವೆಲ್ ಏರ್ ಬ್ಯಾಗ್, ಎ ಬಿ ಎಸ್, ಯಾವ ಕಡೆನೂ ಸಿಗೋದಿಲ್ಲ ಆ ಪ್ರೈಸ್. ನೋಡಿ ಸ್ನೇಹಿತರೆ, 390,000 ಬರೀ ಎನ್ ಒ ಸಿ ಕೊಡ್ತಾರೆ ಹರಿಯಾಣ ರಿಜಿಸ್ಟ್ರೇಷನ್ದು. 4,75,000 ಕೊಟ್ಟರೆ ವಿತ್ ಕರ್ನಾಟಕ ನಂಬರ್ ಸಮೇತ ಬರುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ. 2013 ಮಾಡಲ್ ಎಲಿಗೆನ್ಸ್ ಟಾಪ್ ಅಂಡ್ ಸೆಕೆಂಡ್ ಓನರ್, ಕಾಂಪರೇಟಿವ್ ಇನ್ಶೂರೆನ್ಸ್ 51,000 ನೋಡಿದೆ. ಆಟೋಮೀಟರ್ ರೆಕಾರ್ಡ್ ಇಲ್ಲ, ಯಾಕಂದ್ರೆ ರೆಕಾರ್ಡ್ ಸಿಗ್ತಾ ಇಲ್ಲ, ಸೊ ಗ್ಯಾರಂಟಿ ಅಂತ ಹೇಳಕ್ ಆಗೋದಿಲ್ಲ. ಅದೇ ಎಲಿಗೆನ್ಸ್ ಟಾಪ್ ಅಂಡ್ ನಲ್ಲಿ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ಎ ಬಿ ಎಸ್, ಅಲಾಯ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ರೇರ್ ಎಸಿ ಆಪ್ಷನ್ ನಿಮಗೆ ಬರುತ್ತೆ, 1.6 liter ಟಿ ಡಿ ಐ ಡೀಸೆಲ್ ಇಂಜಿನ್ ಗಾಡಿ. ಒಳ್ಳೆ ಕ್ಲಾಸ್ ಗಾಡಿ, 5-star ಸೇಫ್ಟಿ ರೇಟಿಂಗ್ ಗಾಡಿ ಇದು, ಟ್ಯಾಂಕ್ ಥರ. ಇದು ಮೈಲೇಜ್ ಬಂದು ಸಿಟಿನಲ್ಲಿ 18 ಬರುತ್ತೆ, ಹೈವೇ 22 ಬರುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ನಿಮಗೆ ಶೋರೂಮ್ನಲ್ಲಿ ನಿಮಗೆ 8,000-10,000 ನಿಮಗೆ ಶೋರೂಮ್ನಲ್ಲಿ ಆಗುತ್ತೆ. ಇದು ವೆಸ್ಟ್ ಬೆಂಗಾಲ್ ರಿಜಿಸ್ಟ್ರೇಷನ್ ಗಾಡಿ. ಸೊ ನಿಮಗೆ ವಿತ್ ಎನ್ ಒ ಸಿ 2013 ಮಾಡಲು 3,40,000 ವಿತ್ ಎನ್ ಒ ಸಿ ಕೊಡ್ತೀನಿ, ಆ್ಯಂಡ್ ವಿತ್ ರೋಡ್ ಟ್ಯಾಕ್ಸು 4,20,000 ವಿತ್ ರೋಡ್ ಟ್ಯಾಕ್ಸ್ ನಿಮಗೆ ಮಾಡಿ ಕೊಡ್ತೀನಿ. 2013 ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಮ್ಯಾನ್ಯುಲ್ ಎಲಿಗೆನ್ಸ್ ಸ್ಟಾಪ್ ಇಂಡ್. ನೆಕ್ಸ್ಟ್ ನಮ್ಮ ಹತ್ರ ಹೊಸದು ಫೋರ್ಟ್ ಫಿಗೋ ಇದೆ, ನ್ಯೂ ಫೋರ್ಟ್ ಫಿಗೋ. ನಾನು ಇದಕ್ಕೆ ಪಾಕೆಟ್ ರಾಕೆಟ್ ಅಂತೀನಿ. 2016 ಮಾಡಲ್ ಸಿಂಗಲ್ ಓನರ್ ಟೈಟಾನಿಯಂ ಪ್ಲಸ್ ಟಾಪ್ ಇನ್ ಮಾಡಲ್ಲು, ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ. ಇದು ಡೆಲ್ಲಿ ರಿಜಿಸ್ಟ್ರೇಷನ್. ಇದರಲ್ಲಿ ನಿಮಗೆ ಡ್ಯುವೆಲ್ ಏರ್, 4 air bags ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಕೀಲೆಸ್ ಎಂಟ್ರಿ ಆಪ್ಷನ್ ನಿಮಗೆ ಗಾಡಿನ ಬರುತ್ತೆ. ಬ್ಯೂಟಿಫುಲ್ ಇನ್ ಕ್ಲಾಸಿಂಗ್ ಕಾರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಪರ್ ನಿಮಗೆ ಬರುತ್ತೆ, 5-speed ಮ್ಯಾನ್ಯುಲ್ ಗೇರ್ ಬಾಕ್ಸ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಕಂಟ್ರೋಲ್ಸ್, ಆಡಿಯೋ ವಿಡಿಯೋ, ಬ್ಲೂಟೂತ್ ಎಲ್ಲ ನಿಮಗೆ ಈ ಗಾಡಿನಲ್ಲಿ ಬರುತ್ತೆ. ಸಿಲ್ವರ್ ಕಲರ್ ಗಾಡಿ ಇದೆ. ಒಳ್ಳೆ ಚಾನ್ಸ್ ಪ್ರೈಸ್ನಲ್ಲಿ ಕೊಡ್ತೀನಿ. ವಿತ್ ಎನ್ ಒ ಸಿ ಈ ಗಾಡಿ ನಿಮಗೆ 4 lakhs ವಿತ್ ಎನ್ ಒ ಸಿ ಕೊಡ್ತೀನಿ, ಆ್ಯಂಡ್ ವಿತ್ ರೋಡ್ ಟ್ಯಾಕ್ಸ್ ನಿಮಗೆ 4,75,000 ವಿತ್ ರೋಡ್ ಟ್ಯಾಕ್ಸ್ ನಿಮಗೆ ಕೆ ಎ ಮಾಡಿ ಕೊಡ್ತೀನಿ ಸರ್. ಇದು ಕೂಡ 4,75,000 ವಿತ್ ಕೆ ಎ ಬೋರ್ಡು. ನೋ ಸರ್, 4 lakhs ವಿತ್ ಎನ್ ಒ ಸಿ ಕೊಡ್ತೀನಿ, ವಿತ್ ಕೆ ಎ ರಿಜಿಸ್ಟ್ರೇಷನ್ 4,75,000 ಕೊಡ್ತೀನಿ. 4,75,000 ಕರ್ನಾಟಕ ರಿಜಿಸ್ಟ್ರೇಷನ್. 475 ಓಕೆ.
सो नेक्स्ट गाड़ी नम हर Hyundai i10 इदे 2013 मॉडल सिंगल ओनर गाड़ी ओडिरो अरउंड 42,000 किलोमीटर गाड़ी ओडिदे हरियाणा रजिस्ट्रेशन मैग्ना 1.1 लीटर कपा 2 इंजिन गाड़ी बरते गाड़ी पवर शेयरिंग पवर विंडोज एसी सेंट्रल लॉक लेदर इंटीरियर गाड़ी बरते एंड ऑटोमेटिक मिरर अडजस्टमेंट निम्गे सॉरी नार्मल मिरर अडजस्टमेंट निम्गे गाड़ी बरते निम्गे गाड़ी निम्गे वैन रेड इन कलर ओडिरो ओनली 40,000 किलोमीटर सिंगल ओनर 2013 मॉडल इत बंद हचार रजिस्ट्रेशन हरियाणा गाड़ी निम्हे वित् एन ओ सी फाइनल प्राइस वित् एन ओ सी 2,70,000 वित् एन ओ सी को वित् रोड टैक्स 3,45,000 वित् रोड टैक्स निम्हे माँ को 2013 i10 मैग्ना पेट्रोल मैनुअल एल पी जी एल ऐन सिंगल ओनर गाड़ी नाकु तरह ओडिदे वेरी क्लास एक्सलेंट ब्यूटिफुल क्लीन कंडीशन गाड़ी पैसा खर्चा इला नेक्स्ट गाड़ी नम हर Hyundai Verna फ्यूटिक 2013 मॉडल एस एक्स पेट्रोल वेरियंट 1.6 लीटर VT पेट्रोल गाड़ी बरते एस एक्स टॉप एंड मॉडल ड्यूल एयर बैग ABS अलॉयज पवर स्टीयरिंग पवर विंडोज एसी कंट्रोल्स क्लाइमेट कंट्रोल बरते फॉग लैंप्स निम्हे बरते मल्टीमीडिया म्यूजिक सिस्टम बरते एंड कीलेस एंट्री ऑप्शन निम्हे गाड़ी बरते ब्यूटिफुल कार सेडान निम्हे पेट्रोल गाड़ी 1.6 माइलेज स्वल्प कड़े बरते अराउंड 11-12 सिटी बरते 14 हाईवे बरते गाड़ी 71,000 किलोमीटर ओडिदे सेकेंड ओनर गाड़ी वंदे फाइनल प्राइस 4,90,000 के फाइनल फिक्स प्राइस माड़ी निम्हे कोड़तीनी सर 490,000 490 ओके नेक्स्ट वेहिकल सर नेक्स्ट गाड़ी नम हर ऑटोमेटिक सेडान Honda City 2013 मॉडल S80 गाड़ी ऑटोमेटिक गाड़ी निम्हे 6-speed ऑटोमेटिक CVT गियर बॉक्स बरते पैडल शिफ्ट एंड स्पोर्ट्स मोड गाड़ी बरते ड्यूल एयर बैग्स ABS अलॉयज पावर स्टीयरिंग पावर विंडोज सेकंड ओनर एंड ड्रिवन अबाउट 1,00,000 किलोमीटर और 56,000 किलोमीटर गाड़ी ओडिदे स्वल्प जास्ती प्राइस प्राइस बंद निम्हे 5,50,000 के फाइनल आगे क्लोज आगते सर 5,50,000 सर स्वल्प जास्त है क्लोज आगे गाड़ी चेहरे नीट कंडीशन पेट्रोल iVTEC 1.5 लीटर माइलेज सिटी 10-11 बरते हाईवे 13 बरते सर डिपेंडिंग ऑन ड्राइवर ड्राइविंग कंडीशन होंडा सर्विस कॉल बंद 8,000 निम्हे सर्विस कॉल होंडा आगते 5-star सेफ्टी रेटिंग सिटी ओड्स ऑटोमेटिक वन ऑफ द बेस्ट कार प्लस स्पोर्ट्स मोड पैडल शिफ्ट ओडबोदो पैडल शिफ्ट गियर गाड़ी बरते न्यू शेप होंडा सिटी नम हर टाइप 4 होंडा सिटी है 2014 मॉडल 1.5 लीटर SMT वेरियंट पेट्रोल गाड़ी मैनुअल निम्हे सिंगल ओनर और गाड़ी 1,00,000 किलोमीटर गाड़ी ओडिदे अदे सूपर क्लीन कंडीशन ड्यूल एयर बैग ABS अलॉयज पावर स्टीयरिंग पावर विंडोज सेंट्रल लॉकिंग सेंड लेदर इंटीरियर बरते एसी कंट्रोल बरते टच स्क्रीन एंड ऑटोमेटिक ORM मिरर अडजस्टमेंट एंड स्टीयरिंग कंट्रोल ऑडियो वीडियो कंट्रोल निम्हे गाड़ी बरते गाड़ी निम्हे फाइनल प्राइस आगे फाइनल वंदे प्राइस 5,65,000 फिक्स प्राइस निम्हे माड़ी कोड्तीनि ओळ्ळे डील प्राइस सर नेक्स्ट Volkswagen Vento ಇದೆ ನಮ್ಮತ್ರ ಸೆಡಾನ್ ಗಾಡಿ ವಿತ್ 1.6 ಲೀಟರ್ ಡೀಸೆಲ್ ಹೈಲೈನ್ ಸೆಕೆಂಡ್ ಓನರ್ ಬರಿ 89,000 ಕಿಲೋಮೀಟರ್ ಓಡಿದೆ ಗಾಡಿದು ಬರೋದು 1.6 ಲೀಟರ್ TDI ಡೀಸೆಲ್ ಗಾಡಿ ಇದು ಹೈಲೈನ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ABS ಅಲಾಯ್ಸ್ ಪವರ್ ಶೇರಿಂಗ್ ರೇರ್ ಸಿ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನಿಮ್ಮ ಗಾಡಿಯಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆ್ಯಂಡ್ 12-ton ಲೆದರ್ ಇಂಟೀರಿಯರ್ ಬರುತ್ತೆ ಆ್ಯಂಡ್ 5-speed ಮ್ಯಾನುಯಲ್ ಗೇರ್ ಬಾಕ್ಸ್ ಈ ಗಾಡಿದು ಮೈಲೇಜ್ ಸಿಟಿನಲ್ಲಿ 17-18 ಬರುತ್ತೆ ಹೈವೇ 22 ಬರುತ್ತೆ ಇದು ಫೈನಲ್ ಪ್ರೈಸು ನಿಮಗೆ ಒಂದು 4 lakhs ಫೈನಲ್ ಫಿಕ್ಸ್ ಪ್ರೈಸ್ ನಿಮಗೆ ಮಾಡಿ ಈ ಗಾಡಿ ಕೊಡ್ತೀನಿ ಸರ್ 4,00,000 2011 ಮಾಡೆಲ್ Volkswagen Vento ಡೀಸೆಲ್ ಗಾಡಿ ಹೈಲೈನ್ ಟಾಪ್ ಎಂಡ್ ಮಾಡೆಲ್ ನೆಕ್ಸ್ಟ್ ಮಾತ್ರ ಒಂದು ಮಹೀಂದ್ರಾ XUV500 ಇದೆ W8 ಇದೆ ಪರ್ಲ್ ವೈಟ್ ಇನ್ ಕ್ರಿಸ್ಟಲ್ ವೈಟ್ ಇನ್ ಕಲರ್ ಇದೆ ಸೆಕೆಂಡ್ ಓನರ್ 83,000 ಕಿಲೋಮೀಟರ್ ಗಾಡಿ ಓಡಿದೆ ರೆಕಾರ್ಡ್ ಸಾರಿ 92,000 ಕಿಲೋಮೀಟರ್ ಗಾಡಿ ರೆಕಾರ್ಡ್ ಮೇಲೆ ಓಡಿದೆ W8 ಅಲ್ಲಿ ನಿಮಗೆ 8 ಏರ್ ಬ್ಯಾಗ್ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಲೆದರ್ ಇಂಟೀರಿಯರ್ಸ್ ಸೀಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಕ್ಲೈಮೇಟ್ ಕಂಟ್ರೋಲ್ ನಿಮಗೆ ಬರುತ್ತೆ ಥರ್ಡ್ ರೋನಲ್ಲಿ ಎ ಸಿ ನಿಮಗೆ ಬರುತ್ತೆ 7-seater ಗಾಡಿ ಇದು ಅಲೋ ವೀಲ್ಸ್ ಬರುತ್ತೆ ಫಾಗ್ ಲೈನ್ ಬರುತ್ತೆ ಆ್ಯಂಡ್ ಪ್ರೊಟೆಕ್ಟೆಡ್ ಹೆಡ್ಲೈನ್ಸ್ ಎಲ್ಲ ಬರುತ್ತೆ ಗಾಡಿನಲ್ಲಿ ಬ್ಯೂಟಿಫುಲ್ ಕಾರ್ ಆಟೋ ಮಿರರ್ ಅಡ್ಜಸ್ಟ್ಮೆಂಟ್ ORM ಕ್ಲೋಸಿಂಗ್ ಎಲ್ಲ ಬರುತ್ತೆ ಸೊ 2.5-liter CRDI ಡೀಸೆಲ್ ಎಮೋಕ್ ಇಂಜಿನ್ ಗಾಡಿದು ಬರೋದು ಆ ಬ್ಯೂಟಿಫುಲ್ ಕಾರ್ ಡೀಸೆಲ್ ಗಾಡಿನಲ್ಲಿ ಮೈಲೇಜ್ ನಿಮಗೆ ಸಿಟಿನಲ್ಲಿ 11-12 ಬರುತ್ತೆ ಹೈವೇ 13 ಬರ್ಬೋದು ಡಿಪೆಂಡಿಂಗ್ ಆನ್ ಡ್ರೈವರ್ ಆ್ಯಂಡ್ ಡ್ರೈವಿಂಗ್ ಕಂಡೀಷನ್ ಮಹೀಂದ್ರಾನಲ್ಲಿ ಸರ್ವಿಸ್ ಸ್ವಲ್ಪ ಸಸ್ತಾ ಇದೆ 10,000 ಸರ್ವಿಸ್ ನಿಮಗೆ ಮಹೀಂದ್ರಾನಲ್ಲಿ ಆರಾಮಾಗಿ ನಿಮಗೆ ಆಗಿಬಿಡುತ್ತೆ ಈ ಗಾಡಿದು ಫೈನಲ್ ಪ್ರೈಸ್ ಒಂದೇ ಪ್ರೈಸ್ 8,45,000 ಫೈನಲ್ ಒಂದೇ ಪ್ರೈಸ್ ಆಗುತ್ತೆ ಕಡಿಮೆ ಓಡಿದೆ ಸೊ ಬ್ಯೂಟಿಫುಲ್ ಕಂಡೀಷನ್ ಕಾರ್ 2013 ಮಾಡೆಲ್ ಇದೆ ಇದೇ ಥರ ನಮ್ಮ ಹತ್ರ ಇನ್ನೊಂದು ಮರೂನ್ ಕಲರ್ ಇದೆ ವಿತ್ W6 ಇದೆ 2014 ಮಾಡೆಲ್ ಇದೆ ಅದು ಬಂದು 7,65,000 ಫೈನಲ್ ಆಗಿ ಮಾಡಿಕೊಡ್ತೀನಿ ಅದು ನಮ್ಮ ಕಾರ್ ಲೈಕ್ ಶೋರೂಮಲ್ಲಿ ಇದೆ ಇನ್ನೊಂದು W8 ಸಿಲ್ವರ್ ಕಲರ್ ಇದೆ ಅದು ನಿಮಗೆ ಫೈನಲ್ ಆಗಿ ಒಂದು
765 ನಿಮಗೆ ಆ ಗಾಡಿನ ನಿಮಗೆ ಮಾಡಿ ಕೊಡ್ಬಿಡ್ತೀನಿ 2014 ಅದು ಯಾಕೆ 765 ಅಂದ್ರೆ 3 ಓನರ್ ಇದೆ ಅದಕ್ಕೆ ಅದು ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ಬಿಡುತ್ತೆ ನೋಡ್ತಾ ಇದ್ದೀರಾ ನಮ್ಮತ್ರ 3 ಟೊಯೋಟಾ ಇನೋವಾ ಇದೆ ತುಂಬಾ ಜನ ಕೇಳ್ರು ಇನೋವಾ ಫಾರ್ಚುನರ್ ಇನೋವಾ ಫಾರ್ಚುನರ್ ಸೋ ಸದ್ಯಕ್ಕೆ ನಮ್ಮತ್ರ 1 ಫಾರ್ಚುನರ್ ಅಂಡ್ 3 ಇನೋವಾ ಇದೆ ಅಂಡ್ 3 ಎಕ್ಸ್‌ಯುವಿ 500 ಇದೆ ಸೋ 7 ಅಂಡ್ 8 ಸೀಟರ್ ಗಾಡಿ ತುಂಬಾ ನಮ್ಮತ್ರ ಇದೆ ಈಗ ಫಸ್ಟ್ ಗಾಡಿ ಇನೋವಾ ನೋಡ್ತಾ ಇರೋದು 2015 ಮಾಡೆಲ್ ಸಿಂಗಲ್ ಓನರ್ ಪ್ರಾಪರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇದು ಬಂದು ಜೆಡ್ ವೇರಿಯಂಟ್ ಇದು ಟಾಪ್ ಎಂಡ್ ವೇರಿಯಂಟ್ 2.5 ಲೀಟರ್ ಜೆಡ್ ಗಾಡಿ ಓಡಿರೋದು 1 ಲಕ್ಷ ಕಿಲೋಮೀಟರ್ ರೆಕಾರ್ಡಿಂಗ್ ಮೈಲೇಜ್ ಓಡಿದೆ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಅಲಾಯ್ಸ್ ಪವರ್ ಶೇರಿಂಗ್ ಪವರ್ ವಿಂಡೋಸ್ ಲೆದರ್ ಇಂಟೀರಿಯರ್ ಸೆಂಟ್ರಲ್ ಎಸಿ ಎಲ್ಲ ಬರುತ್ತೆ 7 ಸೀಟರ್ ಗಾಡಿ ಕ್ಯಾಪ್ಟನ್ ಸೀಟ್ ಬರುತ್ತೆ ಹಂಗೆ ಸೆಂಟರ್ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಆ್ಯಂಡ್ ಶೇರಿಂಗ್ ಕಂಟ್ರೋಲ್ ಬರುತ್ತೆ ಆ್ಯಂಡ್ ಮಲ್ಟಿಮೀಡಿಯಾ ಮ್ಯೂಸಿಕ್ ಸಿಸ್ಟಮ್ ರಿವರ್ಸ್ ಸೆನ್ಸರ್ ಕ್ಯಾಮ್ರಾ ಎಲ್ಲ ನಿಮಗೆ ಈ ಗಾಡಿ ಬರುತ್ತೆ ಆ್ಯಂಡ್ ಅಲಾಯ್ಸ್ ಎಲ್ಲ ಬರುತ್ತೆ ಟೈರ್ ಎಲ್ಲ ಹೊಸದೆಲ್ಲ ಹೊಸ ಟೈರ್ ಮುಂದೆ ಇದೆ ಗಾಡಿನಲ್ಲಿ ಹೊಸ ಶೇಪು 2015 ಮಾಡೆಲ್ ಜೆಡ್ ವೇರಿಯಂಟ್ ಟೊಯೋಟಾ ಇನೋವಾ ಈ ಗಾಡಿ ಒಂದೇ ಡೀಲ್ ಪ್ರೈಸ್ ಚಾನ್ಸ್ ಪ್ರೈಸ್ ಕೊಡ್ತೀನಿ 13 ಲ್ಯಾಕ್ಸ್ ಗೆ ಫೈನಲ್ ಜೆಡ್ ವೇರಿಯಂಟ್ ಇನೋವಾ 2015 ಮಾಡೆಲ್ ಇನೋವಾ ಟಾಪ್ ಎಂಡ್ ಮಾಡೆಲ್ ಇರೀ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಶೋರೂಮ್ ಸರ್ವಿಸ್ ರೆಕಾರ್ಡ್ ಎಲ್ಲ ಗಾಡಿ ಇದೆ ಲಾಸ್ಟ್ ಮಂತೇ ನಿಮಗೆ 95,000 ಗೆ ಸರ್ವಿಸ್ ಆಗಿದೆ ಈಗ ನಿಮಗೆ ಒಂದು 1 ಲಕ್ಷ ಕಿಲೋಮೀಟರ್ ಗಾಡಿ ರೆಕಾರ್ಡೆಡ್ ಆಗಿ ಓಡಿದೆ ಇನ್ಶೂರೆನ್ಸ್ ಎಲ್ಲ ಇದೆ 1 ಪೈಸ ಖರ್ಚ ಇಲ್ಲ ಗಾಡಿನಲ್ಲಿ ಇನ್ನೊಂದು ಅದೇ ಥರ ನಮ್ಮ ಹತ್ರ ವಿ ವೇರಿಯಂಟ್ ಟಾಪ್ ಎಂಡ್ 2015 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದೆ ವಿತ್ ಯು ಪಿ ರಿಜಿಸ್ಟ್ರೇಷನ್ ಗಾಡಿ ಇದು ಈ ಗಾಡಿನೂ ಅದೇ ಸೇರ ಸೇಮ್ ಫೀಚರ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಪವರ್ ಸ್ಟೀರಿಂಗ್ ಡ್ಯುಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಗಾಡಿನಲ್ಲಿ ಫಾಗ್ ಲ್ಯಾಂಪ್ಸ್ ರೇರ್ ಎಸಿ ನಿಮಗೆ ಬರುತ್ತೆ ಗಾಡಿ ಥರ್ಡ್ ರೋ ಎಸಿ ನಿಮಗೆ ಇದು ಪ್ರಾಪರ್ ದಿಸ್ ಇಸ್ 8 ಸೀಟರ್ ಗಾಡಿ ಇದು ಮಧ್ಯದಲ್ಲಿ ನಿಮಗೆ ಕ್ಯಾಪ್ಟನ್ಸಿ ಬರೋದು 8 ಸೀಟರ್ ಬರುತ್ತೆ ಸೊ ಬ್ಯೂಟಿಫುಲ್ ಕಾರ್ 2015 ಮಾಡೆಲ್ ಇದು ಬಂದು ನಿಮಗೆ ಗ್ರೇ ಬೀಚ್ ಕಲರ್ ಗಾಡಿ ಅಂತ ಬರುತ್ತೆ ಗೋಲ್ಡನ್ ಬೀಚ್ ಕಲರ್ ಬರುತ್ತೆ ಗಾಡಿದು ಆ ಬ್ಯೂಟಿಫುಲ್ ಕಾರ್ ಆದರೆ ಇದು ಯು ಪಿ ರಿಜಿಸ್ಟ್ರೇಷನ್ ಇದು ವಿತ್ ಎನ್ ಒ ಸಿ ನಿಮಗೆ 12,50,000 ವಿತ್ ಎನ್ ಒ ಸಿ ಮಾಡಿಕೊಡ್ತೀನಿ ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ ಆದರೆ ಕಸ್ಟಮರ್ ಡಿಮ್ಯಾಂಡ್ ಇದೆ ಸೊ ಇದಕ್ಕಿಂತ ಆ ಪ್ರೈಸು ನಿಮಗೆ ಕಡಿಮೆನಲ್ಲಿ ಆಗ್ತಾ ಇದೆ ಅದು ಕರ್ನಾಟಕ ಗಾಡಿನೇ ಇದು ಯು ಪಿ ಗಾಡಿ ನಿಮಗೆ 12,50,000ಗೆ ಒಂದು ಫೈನಲ್ ವಿತ್ ಎನ್ ಒ ಸಿ ಮಾಡಿಕೊಡ್ತೀನಿ ಇನ್ನೊಂದು ಥರ್ಡ್ ಒಂದು ಇನೋವಾ ನಮ್ಮ ಹತ್ರ ಇರೋದು 2014 ಮಾಡೆಲ್ ಇನೋವಾ ಇದು ನನಗೆ ಸೆಕೆಂಡ್ ಓನರ್ ಗಾಡಿ ಇದೆ ಓಡಿರೋದು 1,92,000 ಕಿಲೋಮೀಟರ್ ಗಾಡಿ ಓಡಿದೆ ಇದು 2014 ವಿ ವೇರಿಯಂಟು ವಿನಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಎಬಿಎಸ್ ಪವರ್ ಶೇರಿಂಗ್ ಪಾಯಿಂಟ್ ಬರುತ್ತೆ ಆ್ಯಂಡ್ ಅಲಾವಿದ್ ಬರುತ್ತೆ 7 ಸೀಟರ್ ಗಾಡಿ ಮಧ್ಯಾರೋ ಕ್ಯಾಪ್ಟನ್ ಸೀಟ್ ಬರುತ್ತೆ ಗಾಡಿನಲ್ಲಿ ಶೇರಿಂಗ್ ಕಂಟ್ರೋಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮಿರರ್ ಅಡ್ಜಸ್ಟ್ ಬರುತ್ತೆ ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನಿಮಗೆ ಈ ಗಾಡಿನಲ್ಲಿ ಆರಾಮಾಗಿ ಬರುತ್ತೆ ಸೊ ಈ ಗಾಡಿದು ಪ್ರೈಸ್ ಬಂದು ನಿಮಗೆ ಒಳ್ಳೆ ಡೀಲ್ ಪ್ರೈಸ್ ಕೊಡ್ತೀನಿ 2014 ಮಾಡೆಲ್ ಇನ್ನೋವಾ ಸ್ವಲ್ಪ ಜಾಸ್ತಿ ಓಡಿದೆ ಅದಕ್ಕೆ ನಿಮಗೆ ಕಡಿಮೆ ಪ್ರೈಸ್ ಮಾಡಿ ಕೊಡ್ತೀನಿ 12,25,000ಗೆ ಫೈನಲ್ಲು ಈ ಗಾಡಿ ನಿಮಗೆ ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ ಸರ್ ಇದು ಪ್ರಾಪರ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಇದು K51 MS ಎಸ್ 2014 ಮಾಡೆಲ್ಲು ಸರ್ ಹಾಗೆ ಯು ಪಿ ಗಾಡಿ ಇನೋವಾ ಅದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋದಕ್ಕೆ ಫೈನಲ್ ಎಷ್ಟಾಗುತ್ತೆ ಸರ್ ಒಂದು 1,70,000 ಜಾಸ್ತಿ ಆಗುತ್ತೆ ಸರ್ ಏನು ಪ್ರೈಸ್ ಹೇಳಿದ್ದೀನಿ 1,70,000 ಜಾಸ್ತಿ ಆಗುತ್ತೆ ಒಂದು ಕ್ಲೋಸ್ ಟು 14.5 ಲ್ಯಾಕ್ಸ್ ನಿಮಗೆ ಆಗುತ್ತೆ ವಿತ್ತು ರೋಡ್ ಟ್ಯಾಕ್ಸ್ ಎಲ್ಲ ಸೇರಿಸಬೇಕಂದ್ರೆ ನಿಮಗೆ ಇನ್ನೂ ಕಡಿಮೆ ಕರ್ನಾಟಕ ಗಾಡಿ 2015 ZZ ಇದೆ ನಮ್ಮ ಹತ್ರ ಇದು ಕರ್ನಾಟಕ ಇದ್ರೆ ಪ್ರೈಸ್ ಯಾಕೆ ಇದು ಜಾಸ್ತಿ ಇದು ಕಡಿಮೆ ಅಂದರೆ ಈ ಓನರ್ ಬೇರೆ ಆ ಓನರ್ ಬೇರೆ ಸೊ ಅದಕ್ಕೆ ಪ್ರೈಸ್ ನಿಮಗೆ ಜಾಸ್ತಿ ಸ್ವಲ್ಪ ಜನರಿಗೆ ಜಾಸ್ತಿ ಬೇಕು ಸರ್ ಅದನ್ನ ಕಡಿಮೆ ಬೇಕು ಫ್ಲಕ್ಚುಯೇಟ್ ಆಗದೆ ಸರ್ ನಾವು ನೆಗೋಷಿಯೇಟ್ ಮಾಡ್ತೀರಿ ಯಾಕಂದ್ರೆ ನಾವು ಎಲ್ಲ ಗಾಡಿ ಬರೋದು ಪಾರ್ಕ್ ಆ್ಯಂಡ್ ಸೆಲ್ಗೆ ಸೊ ಒಳ್ಳೆ ಡೀಲ್ ಮಾಡಿ ನಿಮಗೆ ಮಾಡಿಕೊಡ್ತೀನಿ ಸರ್ ಸೊ ನಿಮ್ಗೆ ನೋಡ್ತಾ ಇದ್ರೆ ನಮ್ಮ ಹತ್ರ ತುಂಬ ಲಕ್ಸುರಿ ಕಾರ್ಸ್ ಇದೆ 4 ಲ್ಯಾಕ್ಸ್ ಇಂದ BMW ಇದೆ ನಿಮಗೆ 70 ಲ್ಯಾಕ್ಸ್ ಇಂದ ಜಾಗ್ವಾರು ಇದೆ ನಮ್ಮ ಹತ್ರ ಸೊ ಲೆಟ್ಸ್ ಸ್ಟಾರ್ಟ್ ಫ್ರಮ್ ದಿ ಹೈಯೆಸ್ಟ್ ಪ್ರೈಸ್ ಟು ಲೋಯೆಸ್ಟ್ ಪ್ರೈಸ್ ಇಂದ ಹೋಗೋಣ ಸೊ ಹೈಯೆಸ್ಟ್ ಪ್ರೈಸ್ನಲ್ಲಿ ಏನು ಮಾತ್ರ ಇರೋದು ಜಾಗ್ವಾರ್ XJL ಇದೆ ಸೂಪರ್ ಅಲ್ಟ್ರಾ ಲಕ್ಸುರಿ ಪ್ರೀಮಿಯಂ ಗಾಡಿ ಸೆಡಾನ್ ಇದೆ ನಮ್ಮ ಹತ್ರ ಇದು 2.0 ಪೋರ್ಟ್ಫೋಲಿಯೋ ಎಡಿಷನ್ ಇದು ಜಾಗ್ವಾರ್ XJL ಅಂತೀವಿ ಓಡಿರೋದು ಓನ್ಲಿ 49,000 ಕಿಲೋಮೀಟರ್ ಗಾಡಿ ಓಡಿದೆ ಸೆಕೆಂಡ್ ಓನರ್ 2015 ಮಾಡೆಲ್ ಗಾಡಿ ಇದು ಇದು ಬಂದು ಶೋರೂಮ್ ಪ್ರೈಸ್ನಲ್ಲಿ ನಿಮಗೆ 98 ಲ್ಯಾಕ್ಸ್ ಇತ್ತು ಗಾಡಿದು ಶೋರೂಮ್ ಪ್ರೈಸು ಈಗ ಗಾಡಿಯಲ್ಲಿ ಫೀಚರ್ ಬಂದರೆ ಬೇಸಿಕ್ ಫೀಚರ್ ನನಗೆ ಹೇಳಕ್ಕೆ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ತುಂಬ ಲಕ್ಸುರಿ ಫೀಚರ್ಸ್ ಎಲ್ಲ ಇದನ್ನು ನೋಡ್ತಾ ಇದ್ದೀರಾ ಇದರಲ್ಲಿ ಆಟೋಮೆಟಿಕ್ ಮೇನ್ ಫೀಚರ್ ಏನಂದರೆ ನಿಮಗೆ ಆಟೋಮೆಟಿಕ್ ಮಸಾಜರ್ ಬರುತ್ತೆ ಸರ್ ಸೀಟ್ಸ್ನಲ್ಲಿ ನಿಮಗೆ AC ಹಾಟ್ ಆ್ಯಂಡ್ ಕೋಲ್ಡ್ ವೆಂಟ್ಸ್ ಬರುತ್ತೆ ಆಟೋಮೆಟಿಕ್ ಮಸಾಜರ್ ನಿಮಗೆ ಪ್ಯಾಸೆಂಜರ್ ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ ನಿಮಗೆ ಮಸಾಜರ್ ಬರುತ್ತೆ ಆ್ಯಂಡ್ ಆಟೋಮೆಟಿಕ್ ನಿಮಗೆ ಗೇರ್ ಕಂಟ್ರೋಲ್ ಎಲ್ಲ ಬರುತ್ತೆ ಪ್ಯಾಡಲ್ ಶಿಫ್ಟ್ ಸ್ಪೋರ್ಟ್ಸ್ ಮೋಡು ಈಕೋ ಮೋಡ್ವರೆಗೆ ಬರುತ್ತೆ 2.0 ಪೋರ್ಟ್ಫೋಲಿಯೋ ಎಡಿಷನ್ ಗಾಡಿ ಇದು ನಿಮಗೆ ಇದಕ್ಕೆ ಬಂದು ಪ್ರೈಸ್ ಬಂದು ನಿಮಗೆ ಒಂದು ಫೈನಲ್ ಪ್ರೈಸ್ ಆಗು ನಿಮಗೆ 39 ಲ್ಯಾಕ್ಸ್ಗೆ ಫೈನಲ್ ಪ್ರೈಸು ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ ಡೆಲ್ಲಿ ಗಾಡಿ ಇದು ವಿತ್ ಎನ್ ಒ ಸಿ 13 ಲ್ಯಾಕ್ಸ್ ಮಾಡಿ ನಿಮಗೆ ಗಾಡಿ ಒಳ್ಳೆ ಡೀಲ್ ಪ್ರೈಸ್ ಮಾಡಿ ಕೊಡ್ತೀನಿ ಮೈಲೇಜು ಪ್ರೀಮಿಯಂ ಗಾಡಿ ಅವರು ಮೈಲೇಜ್ ಕೇಳೋದಿಲ್ಲ ಸೊ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ವಿಸ್ ಕಾಸ್ಟು ಆಬ್ವಿಯಸ್ಲಿ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೋಸ್ಟ್ಲಿ ಎವ್ರಿ ಇಯರ್ ನಿಮಗೆ 1 ಲಕ್ಷ ಆಗ್ಬೋದು ಸರ್ವಿಸು ಈ ಗಾಡಿಗೆ ಸೊ ಆ ಥರ ಗಾಡಿ ಇದೆ ಅದು ಮೈಲೇಜ್ ಎಲ್ಲ ಕೇಳಬೇಡಿ ಆದರೆ ಹೈದರಾಬಾದಿಂದ ಓಡಿಸ್ಕೊಂಡು ನಾನು ಬಂದಿದ್ದೀನಿ ಹೈವೇನಲ್ಲಿ ನಿಮಗೆ 14 ಇದು ಮೈಲೇಜ್ ಬಂತು
0 to 100 ಓನ್ಲಿ 8 ಸೆಕೆಂಡ್ ಸರ್ 0 to 100 ಐ ಟಚ್ 240 ಕಿಲೋಮೀಟರ್ ಸ್ಪೀಡ್ ನಾನ್ ಸ್ಟಾಪ್ ಆ ಸ್ಪೀಡ್ನಲ್ಲಿ ತಗೊಂಡಿದೆ ಗೊತ್ತೇ ಆಗೋಲ್ಲ ಗಾಡಿ ಆ ಸ್ಪೀಡ್ನಲ್ಲಿ ಇದೆ ಅಂತ ಸೊ ಟಾಪ್ ಆ್ಯಂಡ್ ಬಿಸ್ನೆಸ್ ಕ್ಲಾಸ್ ಇರೋ ಗಾಡಿ ಇದೆ ಅದು ಒಳ್ಳೆ ಫೀಲ್ ಬರುತ್ತೆ ಗಾಡಿ ಓಡಿಸೋಕೆ ಕರ್ನಾಟಕದಲ್ಲಿ ತುಂಬ ಗಾಡಿ ಇಲ್ಲ ಈ ಕಲರ್ನಲ್ಲಿ ಇಲ್ಲ ಗಾಡಿ ನಮಗೆ ಫೈನಲ್ ಎಷ್ಟಂದ್ರಿ ಸರ್ ಕರ್ನಾಟಕ ರಿಜಿಸ್ಟ್ರೇಷನ್ 39 lakhs ವಿತ್ ಎನ್ ಓ ಸಿ ಸರ್ ನಾಟ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಆ ಥರ ಆಗೋದಿಲ್ಲ 39 lakhs ವಿತ್ ಎನ್ ಓ ಸಿ ನಿಮಗೆ ಮಾಡಿ ಕೊಡ್ತೀನಿ ಸರ್ ಒಳ್ಳೆ ಡೀಲ್ ಎನ್ ಓ ಸಿ ಇದು ಸೆಲಿಬ್ರಿಟಿ ಗಾಡಿ ಇದು ಓಕೆ ಎಸ್ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಮರ್ಸಿಡೀಸ್ ಬೆಂಜ್ ಇದೆ ಅದೇ ಥರ ಸೆಡಾನಲ್ಲಿ ಎಸ್ ಕ್ಲಾಸ್ ಇದೆ ಪೆಟ್ರೋಲು 2.7 liter ಎಸ್ ಕ್ಲಾಸ್ ಪೆಟ್ರೋಲ್ 2010 ಮಾಡಲ್ ಸೆಕೆಂಡ್ ಓನರ್ ನಿಮಗೆ ಈ ಗಾಡಿ ಓಡಿರೋದು ಓನ್ಲಿ 68,000 ಕಿಲೋಮೀಟರ್ ಗಾಡಿ ಓಡಿದೆ ವೆರಿ ಬ್ಯೂಟಿಫುಲ್ ನೈಸ್ ಲಕ್ಸುರಿಯಸ್ ಕಾರ್ ಮರ್ಸಿಡೀಸ್ ಬೆಂಜ್ ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಇದು ಬ್ಯೂಟಿಫುಲ್ ಇನ್ ಕಂಡೀಷನ್ ಇದೆ ಆ್ಯಂಡ್ ಯು ಕ್ಯಾನ್ ಸಿ ಬಿಸ್ನೆಸ್ ಕ್ಲಾಸ್ ಥರ ಫೀಚರ್ ಇದೆ ಜಾಗೋರ್ ಥರ ಪ್ರೈಸ್ ಇಲ್ಲ ಬಟ್ ಜಾಗೋರ್ ಥರ ಫೀಚರ್ಸ್ ಇದೆ ಗಾಡಿನಲ್ಲಿ ಒಳ್ಳೆ ಲುಕ್ ಹಾಗೆ ಸೇಮ್ ಜಾಗೋರ್ ಎಕ್ಸೆಲ್ ಥರನೂ ಕಾಣಿಸುತ್ತೆ ಹಿಂದೆನೂ ನೋಡಿ ನಿಮಗೆ ಹಿಂದೆ ಇದು ಆ್ಯಕ್ಚುಲಿ ಶೌಫರ್ ಡ್ರೈವರ್ ಗಾಡಿ ಸರ್ ಇದು ಡ್ರೈವರ್ ಗಾಡಿ ಓಡಿಸ್ಬೇಕು ನೀವು ಆರಾಮಾಗಿ ಹಿಂದೆ ಕೊಟ್ಕೊಳ್ಬೇಕು ಆ ಥರ ಅಫಿಷಿಯಲ್ಗೆ ಗಾಡಿ ಬೇಕು ಅಂದರೆ ಇದು ಒಂದೇ ಗಾಡಿ ನಿಮಗೆ ಈ ಥರ ಸಿಗೋದು ಸೊ ಬ್ಯೂಟಿಫುಲ್ ಗಾಡಿ 2010 ಮಾಡಲ್ ಒಳ್ಳೆ ಚಾನ್ಸ್ ಪ್ರೈಸ್ ಸರ್ ಒಂದೇ ಪ್ರೈಸು ಈ ಗಾಡಿದು 9,50,000ಗೆ ನಿಮಗೆ ವಿತ್ ಎನ್ ಓ ಸಿ ಮಾಡಿ ಈ ಗಾಡಿ ಕೊಡ್ತೀನಿ ಸರ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಇದೆ 2010 ಮಾಡಲ್ಲು ಮರ್ಸಿಡೀಸ್ ಬೆಂಜ್ ಎಸ್ ಕ್ಲಾಸ್ S350 ಪೆಟ್ರೋಲ್ ವೇರಿಯಂಟ್ ಗಾಡಿ ಇದು 9,50,000 ಸರ್ ಎಸ್ ಸರ್ ವಿತ್ ಎನ್ ಓ ಸಿ ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಸೂಪರ್ ಗಾಡಿ ಇದೆ ನೋಡಿದ ತಕ್ಷಣ ಫೆರಾರಿ ತಂದ ಕಾಣಿಸುತ್ತೆ ಫೆರಾರಿ ಇಲ್ಲ ಅದೇ ಜಾಗ್ವಾರ್ ಎಫ್ ಪೇಸ್ ಅಂತ ಬರುತ್ತೆ ಇದು ಶೋ ಯ ಜಾಗ್ವಾರ್ ಎಫ್ ಪೇಸ್ ತುಂಬ ಲಿಮಿಟೆಡ್ ಎಡಿಷನ್ನು ಇದು ನೋಡಿದ ತಕ್ಷಣ ಗಾಡಿ ಜನ ಅವರು ರೋಡ್ನಲ್ಲಿ ನೋಡ್ತಾರೆ ಯಾವ ಗಾಡಿ ಪಾದವ್ರು ಯಾವ ಬ್ರ್ಯಾಂಡ್ ಇದು ನೋಡೇ ಇಲ್ವಲ್ಲ ಅಂತ ಅಂತಾರೆ ಆ ಥರ ಫೀಚರ್ ಆ ಥರ ಶೇಪ್ ಗಾಡಿದು ಇದೆ ಇದು ಸೂಪರ್ ಕಲರ್ ಮಾರ್ಸ್ ರೆಡ್ ಕಲರ್ 2018 ರಿಜಿಸ್ಟ್ರೇಷನ್ 22 2018 ಮ್ಯಾನುಫ್ಯಾಕ್ಚರ್ಡ್ ಆ್ಯಂಡ್ 22 ರಿಜಿಸ್ಟ್ರೇಷನ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಬರೀ 40,000 ಕಿಲೋಮೀಟರ್ ಗಾಡಿ ಓಡಿದೆ ಟಾಪ್ ಆ್ಯಂಡ್ ಮಾಡೆಲ್ ಎಡಿಷನ್ ಇದು ಇದರಲ್ಲಿ ಆಲ್ ವೀಲ್ ಡ್ರೈವ್ ಬರುತ್ತೆ 220D ಪೆಟ್ರೋಲ್ ಡೀಸೆಲ್ ಎಡಿಷನ್ ಗಾಡಿ ಇದು ನಿಮಗೆ ಪೆನೋರಾಮಿಕ್ ಮೂನ್ ರೂಪ ಎಲ್ಲ ಬರುತ್ತೆ ಹತ್ತು ಏರ್ಬ್ಯಾಗ್ ಬರುತ್ತೆ ಪಾಸ್ಟರಿಂಗ್ ಪವರ್ ವಿಂಡೋಸ್ ಎಸಿ ಕಂಟ್ರೋಲ್ ಜಾಗ್ವಾರ್ ಸೀಟ್ ಅಡ್ಜಸ್ಟ್ ನಿಮಗೆ ಬರುತ್ತೆ ಮಸಾಜರ್ ಬರುತ್ತೆ ಪ್ಯೂರ್ ವಿಲಿಂಗ್ ಕ್ಲಾಸ್ ಈ ಗಾಡಿನ ಬರೋದು ಈ ಗಾಡಿ ಸಪ್ರೇಟ್ ವೀಡಿಯೋ ನಾನು ನನ್ನ ಚಾನಲಲ್ಲಿ ಮಾಡಿದ್ದೀನಿ ಅದೆಲ್ಲ ಸಪ್ರೇಟ್ ಡೀಟೇಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದರಲ್ಲಿ ಇಂಜಿನ್ ಬರೋದು ಬ್ಯೂಟಿಫುಲ್ ಕ್ಲಾಸ್ ಕಾರ್ ಇಂಜಿನ್ ಬರೋದೇ ಗಾಡಿದು ಡೀಸೆಲ್ ಇಂಜಿನ್ 2.0 liter ಇಂಜಿನ್ ಡೀಸೆಲ್ ಬರುತ್ತೆ ಗಾಡಿದು ವೆರಿ ನೀಟ್ ಕಂಡೀಷನ್ ಮೈಲೇಜ್ ಬಂದು ಈ ಗಾಡಿದು ಸಿಟಿನಲ್ಲಿ ನಿಮಗೆ ಮೈಲೇಜ್ ಬಂದು 14 ಬರುತ್ತೆ ಡೀಸೆಲ್ಲು ಆ್ಯಂಡ್ ಹೈವೇನಲ್ಲಿ ನಿಮಗೆ ಆರಾಮಾಗಿ 18 ಬರುತ್ತೆ ಇದು ಬೂಟ್ ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ 600 liter ನಿಮಗೆ ಬೂಟ್ ಸೈಜ್ ಗಾಡಿನೇ ಬರುತ್ತೆ ಆ ಬ್ಯೂಟಿಫುಲ್ ನೈಸ್ ಲಕ್ಸುರಿಯಸ್ ಕಾರ್ ಪ್ರೀಮಿಯಂ ಸೆಡಾನ್ ಕಾರ್ ಇದು ಎಸ್ ಯು ವಿ ಕಾರ್ 5 seater ಗಾಡಿ ಇದು ಶೋರೂಮ್ ಪ್ರೈಸು ಈ ಗಾಡಿದು ನಿಮಗೆ 98 lakhs ಇದೆ ಈ ವೇರಿಯಂಟು ಜಾಗ್ವಾರ್ ಎಫ್ ಪೇಸ್ ಅಂತ ಬರುತ್ತೆ ವೇರಿಯಂಟು ಸೊ 2.0 ಆಲ್ ವೀಲ್ ಡ್ರೈವ್ ಅಂದರೆ ಎಲ್ಲ ಟೆರೆನ್ನಲ್ಲಿ ಗಾಡಿ ಓಡ್ಬೋದು ಸ್ಪೋರ್ಟ್ಸ್ ಮೋಡು ಆಟೋಮೆಟಿಕ್ ಗೇರ್ ಬಾಕ್ಸ್ ಎಲ್ಲ ನಿಮಗೆ ಓಡ್ಬೋದು ಈ ಗಾಡಿದು ಎಕ್ಸ್ಕ್ಲೂಸಿವ್ ವೀಡಿಯೋನ ಮಾಡಿದ್ದೀನಿ ಅದು ಅರ್ಧ ಗಂಟೆದು ವೀಡಿಯೋ ಇದೆ ಯಾಕಂದರೆ ಈ ವೀಡಿಯೋನಲ್ಲಿ ಜಸ್ಟಿಫೈ ಆಗೋದಿಲ್ಲ ಅದು ಕಾರ್ದಾಗ ನನ್ನ ಚಾನಲ್ನಲ್ಲಿ ವೀಡಿಯೋ ಮಾಡಿದ್ದೀನಿ ಅದು ನೀವು ನೋಡ್ಬೋದು ಈ ಗಾಡಿದು ಪ್ರೈಸು ಫೈನಲ್ ಒಂದೇ ಪ್ರೈಸು ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಫೈನಲ್ ಪ್ರೈಸು ಅರೌಂಡ್ 66 lakhs ಫೈನಲ್ ನಿಮಗೆ ಮಾಡಿ ಕೊಡ್ತೀನಿ ಸರ್ ಪ್ರಾಪರ್ ಬ್ಯಾಂಗ್ಳೂರ್ ಕರ್ನಾಟಕ ರಿಜಿಸ್ಟ್ರೇಷನ್ 2018 ರಿಜಿಸ್ಟ್ರೇಷನ್ ಮ್ಯಾನುಫ್ಯಾಕ್ಚರ್ 22 ರಿಜಿಸ್ಟ್ರೇಷನ್ ಗಾಡಿ ಇದು ನೆಕ್ಸ್ಟ್ ಗಾಡಿ ನಮ್ಮ ಹತ್ರ ಇನ್ನೊಂದು ಆಡಿ ಇದೆ ವಿತ್ ಆಡಿ A6 2.7 liter ಡೀಸೆಲ್ TDI ಡೀಸೆಲ್ ಇಂಜಿನ್ ಟಾಪ್ ಆ್ಯಂಡ್ ಡೀಸೆಲ್ ಆಟೋಮೆಟಿಕ್ ವಿತ್ ಸನ್ರೂಫ್ ಬರುತ್ತೆ ಸೆಕೆಂಡ್ ಓನರ್ 86,000 ಕಿಲೋಮೀಟರ್ 81,000 ಕಿಲೋಮೀಟರ್ ಗಾಡಿ ರೆಕಾರ್ಡೆಡ್ ಮೈಲೇಜ್ ಗಾಡಿ ಬರುತ್ತೆ ಅದು ಕ್ಯಾನ್ ಸಿ ಆಡಿ A6 ಜಾಗರ್ XGL ಆ್ಯಂಡ್ ದಿ ಮರ್ಸಿಡೀಸ್ ಬೆಂಜ್ ಎಸ್ ಕ್ಲಾಸು ಎಲ್ಲ ಸೇಮ್ ಥರ ನಿಮಗೆ ಫೀಚರ್ಸ್ ನಿಮಗೆ ಗಾಡಿನಲ್ಲಿ ಬರುತ್ತೆ ಸೊ ಬ್ಯೂರಬಲ್ ಲಕ್ಸುರಿ ಸೆಡಾನ್ ಇದು ಶೌಫರ್ ಡ್ರಿವನ್ ಕಾರೇ ಡ್ರೈವರ್ ಗಾಡಿ ಡ್ರೈವ್ ಮಾಡಬೇಕು ನೀವು ಆರಾಮಾಗಿ ಹಿಂದೆ ಕುಟ್ಕೊಳ್ಬೇಕು ಆ ಥರ ಗಾಡಿ A6 ಇದು ನಿಮಗೆ ಈ ಗಾಡಿನಲ್ಲಿ ನಿಮಗೆ ಮೈಲೇಜ್ ಬಂದು ಸಿಟಿನಲ್ಲಿ 11 to 12 ಬರುತ್ತೆ ಹೈವೇನಲ್ಲಿ ನಿಮಗೆ 13-14 ಆರಾಮಾಗಿ ಬರ್ಬೋದು ಮೇಂಟೆನೆನ್ಸ್ ಕಾಸ್ಟ್ ತುಂಬ ಜನ ಹೇಳ್ತಾರೆ ಲಕ್ಸುರಿ ಗಾಡಿ ತೊಗೊಂಡ್ರೆ ಮೇಂಟೆನೆನ್ಸ್ ತುಂಬ ಜಾಸ್ತಿ ಬರುತ್ತೆ ಮತ್ತು ಹೌದು ಸರ್ ಬ್ರ್ಯಾಂಡ್ ಸರ್ವಿಸ್ ಸೆಂಟರ್ನಲ್ಲಿ ತೊಗೊಂಡ್ರೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ ಒಂದು 50,000 ನಿಮಗೆ ಆಗಲೇ ಆಗ್ಬೋದು ಆದರೆ ಲೋಕಲ್ ಗ್ಯಾರೇಜು ನೋನ್ ಗ್ಯಾರೇಜ್ಗೆ ನಿಮಗೆ ಹೋದರೆ ಕಡಿಮೆ ಅರ್ಧ ರೇಟ್ನಲ್ಲಿ ಹಿಂಗೆ ಆಗಿರುತ್ತೆ 20,000 ಸರ್ವಿಸ್ ಆಗಿಬಿಟ್ಟಿದೆ ಗಾಡಿದು ನಿಮಗೆ ಈಗ ನಾವು ಅಲ್ಫಾ ಕಾರ್ನಲ್ಲಿ ನಿಮಗೆ ನೆಕ್ಸ್ಟ್ ಮಂತ್ ನಮ್ಮದು ಒಂದು ದೊಡ್ಡ ರೀಫಾ ಬ್ಲ್ಯಾಕ್ ಬರ್ತಾ ಇದೆ ದಟ್ ಈಸ್ 13,000 square feet ದಟ್ ಈಸ್ ಓನ್ಲಿ ಫಾರ್ ಎಕ್ಸಾಟಿಕ್ ಪ್ರೀಮಿಯಂ ಕಾರ್ಸ್ ನಾವೀಗ ಅಫೋರ್ಡೆಬಲ್ ಲಕ್ಸುರಿ ಕಾರ್ ಸೇಲ್ ಮಾಡ್ತಾ ಇದ್ವಿ ಎಲ್ಲಿ ರಿಪೇರಿ ಆಗಬೇಕು ಸೊ ನಮ್ಮ ಕಡೆಯೂ ರಿಪೇರಿ ಆಗುತ್ತೆ ಅಫೋರ್ಡೆಬಲ್ ರಿಪೇರಿ ಆಗುತ್ತೆ ನಿಮ್ಮ ಹತ್ರ ಗಾಡಿ ಮೆಕ್ಯಾನಿಕಲ್ ಕಾಮ್ ಇರಲಿ ಎಲೆಕ್ಟ್ರಿಕಲ್ಗೆ ಇರಲಿ ಗ್ಯಾರೇಜು ಸ್ಪೇರ್ ಪಾರ್ಟು ಇನ್ನು ಸ್ಮಾಲ್ ಬಟನ್ ಎಲ್ಲ ಬೇಕಂದರೆ ನಮ್ಮ ಗ್ಯಾರೇಜ್ನಲ್ಲಿ ಅದು ಸಿಗ್ಬಿಡುತ್ತೆ ಮೋಸ್ಟ್ಲಿ ನೆಕ್ಸ್ಟ್ ಮಂತು ಆ ಗ್ಯಾರೇಜು ನಿಮಗೆ ಓಪನ್ ಆಗುತ್ತೆ
15 ಇಂಜಿನಿಯರ್ಸ್ ಎಲ್ಲ ಇರ್ತಾರೆ ವೆರಿ ಗುಡ್ ಕಂಪನಿ ತರ ನಿಮಗೆ ಟ್ರೀಟ್ಮೆಂಟ್ ಅಲ್ಲೇ ಸಿಗುತ್ತೆ ಅಲ್ಲಿ ಸೋ ಎಕ್ಸಾಟಿಕ್ ಕಾರ್ಸ್ ಗೆ ರೀಫರ್ಬ್ ಲ್ಯಾಬ್ ಆಲ್ಫಾ ಅದು ಬರ್ತಾ ಇದೆ ಸೂನ್ 13,000 ಸ್ಕ್ವೇರ್ ಫೀಟ್ ಇಡಿ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಯಾವುದು ಇಲ್ಲ ನಂಬರ್ 1 ಆಗುತ್ತೆ ಸರ್ ಕರ್ನಾಟಕದಲ್ಲಿ ನಂಬರ್ 1 ಶೋರೂಮ್ ಆಗೋದಕ್ಕೆ ಡೌಟ್ ಬೇಡ ಎಕ್ಸಾಕ್ಟ್ಲಿ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದೆ ಆಫ್ಟರ್ ಸೇಲ್ಸ್ ಎಲ್ಲ ವಿಲ್ ಟೇಕ್ ಕೇರ್ ಆಫ್ ಇಟ್ ಸರ್ ಈ ಗಾಡಿದು ಪ್ರೈಸ್ ಸರ್ ಫೈನಲ್ ಪ್ರೈಸ್ 980,000 ಗೆ 2010 ಮಾಡೆಲ್ ಆಡಿ ಎಸಿ ಡೀಸೆಲ್ ಟಾಪ್ ಎಂಡ್ ಆಟೋಮ್ಯಾಟಿಕ್ ನಾನು ಕೊಡ್ಬಿಡ್ತೀನಿ ಪ್ರಾಪರ್ ಕರ್ನಾಟಕ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಹೊಸದ ಮಾಡಿ ಎಲ್ಲ ಕೊಡ್ಬಿಡ್ತೀನಿ ಸರ್ ಫೈನಲ್ ಎಷ್ಟಂದ್ರಿ ಸರ್ 985,000 ರೂಪೀಸ್ ಫೈನಲ್ ಫಿಕ್ಸ್ ಪ್ರೈಸ್ ಸರ್ 985,000 ಎಸ್ ಸರ್ ಈ ಗಾಡಿ ನಮ್ಮ ಹತ್ರ ಮರ್ಸಿಡಿಸ್ ಬೆಂಜ್ ಇದೆ ಎಸ್ ಕ್ಲಾಸ್ ಇದೆ ಇದು ಇದು ಎಸ್ ಕ್ಲಾಸ್ನಲ್ಲಿ ಡೀಸೆಲ್ ಗಾಡಿ ಲಾಸ್ಟ್ ಪೆಟ್ರೋಲ್ ನೋಡಿದ್ವಿ ಇದು ಡೀಸೆಲ್ ಗಾಡಿ ಇದು 2009 ಮಾಡೆಲ್ ಎಸ್ ಕ್ಲಾಸ್ S320D ಡೀಸೆಲ್ ಗಾಡಿ ಟಾಪ್ ಎಂಡ್ ಗಾಡಿನಲ್ಲಿ ನಿಮಗೆ ಅದೇ ಸೇಮ್ ಸನ್ರೂಫ್ ಆಟೋಮ್ಯಾಟಿಕ್ ಡೀಸೆಲ್ ಎಲ್ಲ ಬರುತ್ತೆ ಬಟ್ ಡೀಸೆಲಲ್ಲಿ ಮೈಲೇಜ್ ಸೂಪರ್ ಆಗಿ ಬರುತ್ತೆ ಸಿಟಿನಲ್ಲಿ ಮೈಲೇಜ್ ನಿಮಗೆ 10-11 ಬರುತ್ತೆ ಹೈವೇನಲ್ಲಿ 13 ನಿಮಗೆ ಆಲ್ಮೋಸ್ಟ್ ಬರುತ್ತೆ ಗಾಡಿನಲ್ಲಿ ಇದು ಬಂದು ಸೆಕೆಂಡ್ ಓನರ್ ಇದೆ ಗಾಡಿ ಓಡಿರೋದು ಅರೌಂಡ್ 92,000 ಕಿಲೋಮೀಟರ್ ರೆಕಾರ್ಡ್ ಮೇಲೆ ಗಾಡಿ ಓಡಿದೆ ಬ್ಯೂಟಿಫುಲ್ ಕಾರ್ 2010 ಮಾಡೆಲ್ ಮರ್ಸಿಡಿಸ್ ಬೆಂಜ್ ಎಸ್ ಕ್ಲಾಸ್ CDI ಡೀಸೆಲ್ ಗಾಡಿ ಇದು ಛತ್ತೀಸ್ಗಢ ರಿಜಿಸ್ಟ್ರೇಷನ್ ವಿತ್ NOC ಗಾಡಿ ನಿಮಗೆ ಫೈನಲ್ ಒಂದೇ ಪ್ರೈಸ್ 8 lakhs ಗೆ ವಿತ್ NOC ನಿಮಗೆ ಕೊಡ್ಬಿಡ್ತೀನಿ ವಿತ್ ರೋಡ್ ಟ್ಯಾಕ್ಸ್ ಬೇಕಂದ್ರೆ 10 lakhs ಆಗುತ್ತೆ 10 lakhs ವಿತ್ ರೋಡ್ ಟ್ಯಾಕ್ಸ್ ನಿಮಗೆ ಮಾಡಿ ಕೊಡ್ಬಿಡ್ತೀನಿ ಸರ್ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಮರ್ಸಿಡಿಸ್ ಬೆಂಜ್ ಇ ಕ್ಲಾಸ್ ಇದೆ ವಿತ್ ನ್ಯೂ ಶೇಪ್ E220D ಡೀಸೆಲ್ ಗಾಡಿ ಇದು 2013 ಮಾಡೆಲ್ ಯಾಕೆಂದ್ರೆ ಸ್ಪೋರ್ಟ್ ಜಿಕ್ಕಿ ಸ್ಕರ್ಟ್ಸ್ ಎಲ್ಲ ಹಾಕಿದ್ದಾರೆ ಸ್ಪೋರ್ಟ್ಸ್ ಟೈಪ್ ಶೇಪ್ ಎಲ್ಲ ಗಾಡಿದು ಬರುತ್ತೆ ಬ್ಯೂಟಿಫುಲ್ ಕಾರ್ ಡೀಸೆಲ್ ಆಟೋಮ್ಯಾಟಿಕ್ ಗಾಡಿ ಇದು ಸನ್ರೂಫ್ ಬರೋದಿಲ್ಲ ಗಾಡಿನಲ್ಲಿ ಯಾಕಂದ್ರೆ ಇದು ಟಾಪ್ ಎಂಡ್ ಇಲ್ಲ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಇದು ಗಾಡಿ ಇದು ನಿಮಗೆ ಈ ಕ್ಲಾಸ್ ಅಲ್ಲಿ ನಿಮಗೆ ಸೇಮ್ ಫೀಚರ್ ನಿಮಗೆ 8 ಏರ್ ಬ್ಯಾಗ್ ಆದರೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ 2.2 liter ಡೀಸೆಲ್ 2.4 liter ಡೀಸೆಲ್ ಗಾಡಿ ಗಾಡಿದು CDI ಡೀಸೆಲ್ 7 feet ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಗಾಡಿನೂ ಬರುತ್ತೆ ಮೈಲೇಜು ಸಿಟಿನಲ್ಲಿ ನಿಮಗೆ 13 ಬರುತ್ತೆ ಹೈವೇನಲ್ಲಿ 17 ಬರುತ್ತೆ ಗುಡ್ ಮೇಂಟೇನ್ ಮರ್ಸಿಡಿಸ್ ಬೆಂಜ್ ಮೇಂಟೇನ್ ಅಂದರೆ ಸಿಟಿಯಲ್ಲಿ ಶೋರೂಮ್ನಲ್ಲಿ ಒಂದು 50,000 ಆಗುತ್ತೆ ಲೋಕಲ್ ಗ್ಯಾರೇಜ್ ನಮ್ಮ ಹತ್ರ ಬಂದರೆ ಒಂದು 20,000 20,000 ಲೋಕಲ್ ಗ್ಯಾರೇಜ್ ಸರ್ವಿಸ್ ಆಗುತ್ತೆ ಪ್ರೈಸು ಫೈನಲ್ ಪ್ರೈಸು ಈ ಗಾಡಿದು 13 lakhs 85,000 2013 ಮಾಡೆಲ್ ಮರ್ಸಿಡಿಸ್ ಬೆಂಜ್ ಇ ಕ್ಲಾಸ್ ಅನ್ನು ಕೊಡ್ತೀನಿ ಪ್ರಾಪರ್ ಕರ್ನಾಟಕ ಗಾಡಿದು ಇನ್ಶೂರೆನ್ಸ್ ಎಲ್ಲ ಇದೆ ಟೈರ್ ಎಲ್ಲ ಚೆನ್ನಾಗಿದೆ 1 paisa ಖರ್ಚಾ ಇಲ್ಲ ಗಾಡಿನಲ್ಲಿ ನೆಕ್ಸ್ಟ್ ಗಾಡಿ ನೀವು ನೋಡ್ತಾ ಇದ್ದೀರಾ ಎಷ್ಟು ಶೈನಿಂಗ್ ಇದೆ ಗಾಡಿ ಎಷ್ಟು ನೀಟಾಗಿದೆ ಗಾಡಿ ಆದರೆ ಮಾಡೆಲ್ ನಿಮಗೆ ಹೇಳೋದಿಲ್ಲ ನಿಮಗೆ ಏನನ್ಸುತ್ತೆ ಯಾವ ಮಾಡೆಲ್ ಸರ್ ಗಾಡಿ ಇದು ನೋಡಿದ ತಕ್ಷಣ ಮರ್ಸಿಡಿಸ್ ಬೆಂಜ್ ಇ ಕ್ಲಾಸ್ ಪೆಟ್ರೋಲ್ ಗಾಡಿ ಇದು ಬರೀ 50,000 ಕಿಲೋಮೀಟರ್ ಓಡಿದೆ ಏನು ಮಾಡೆಲ್ ಅನ್ಬೋದು ಇದು ಶೇಪ್ ನೋಡಿದ್ರೆ ಈ ಶೇಪು ಕಂಡೀಷನು ಫೀಚರ್ಸ್ ನೋಡಿ ಸನ್ರೂಫ್ ಟಾಪ್ ಎಂಡ್ ಪೆಟ್ರೋಲು ಬರೀ 50,000 ಓಡಿದೆ ಸಿಂಗಲ್ ಓನರ್ ಗಾಡಿ ಇದು ಏನು ಮಾಡೆಲ್ ಅನ್ಸುತ್ತೆ ಸರ್ ಇದು 2-3 years ಅಂತ ಅನ್ಸುತ್ತೆ ಇಲ್ಲ ಸರ್ ಇದು 2007 ಮಾಡೆಲ್ ಸಾರಿ 2007-08 ಮಾಡೆಲ್ ಗಾಡಿ ಇದು ಬರೀ 50,000 ಕಿಲೋಮೀಟರ್ ಓಡಿದೆ ಸಿಂಗಲ್ ಓನರ್ ಗಾಡಿ 53,000 ಓಡಿದೆ ಪೆಟ್ರೋಲ್ ಗಾಡಿ ಯಾರಾದರೂ ಒಂದು ಆಸೆ ಇದ್ರೆ ಜೀವನದಲ್ಲಿ ಒಂದು ಬೆಂಜು ಬಿಎಂಡಬ್ಲ್ಯೂ ತಗೊಳ್ಬೇಕು ಅಂದ್ರೆ ಅಫೋರ್ಡೇಬಲ್ ಲಕ್ಸುರಿ ಕಾರ್ ಕೊಡ್ತೀನಿ ಸರ್ ಬೆಂಜು ಒಂದೇ ಪ್ರೈಸು 4,85,000 ವಿತ್ NOC ಕೊಡ್ತೀನಿ 6 lakhs ವಿತ್ ರೋಡ್ ಟ್ಯಾಕ್ಸ್ ಕೊಡ್ತೀನಿ ಸರ್ ಚಾನ್ಸ್ ಪ್ರೈಸು ಯಾರು ಆ ಪ್ರೈಸ್ ಅಲ್ಲಿ ಕೊಡೋದಿಲ್ಲ ಆಲ್ಮೋಸ್ಟ್ ಅಡ್ವಾನ್ಸ್ ಆಗ್ತಾ ಇದೆ ಗಾಡಿದು ಸೇಲ್ ಆಗ್ತಾ ಇದೆ ಮೋಸ್ಟ್ಲಿ ಇದು ನಾಳೆ ಡೆಲಿವರಿನೂ ಆಗ್ಬೋದು ಗಾಡಿದು ಸೊ ಈಗ ತೋರಿಸ್ತಾ ಇದ್ದೀನಿ ಇನ್ನೊಂದು ಗಾಡಿ ಡಿಸಪಾಯಿಂಟ್ ಮಾಡೋದಿಲ್ಲ ಇನ್ನೊಂದು ಗಾಡಿ BMW ಇದೆ ನಮ್ಮ ಹತ್ರ 325i ಪೆಟ್ರೋಲ್ 2007 ಮಾಡೆಲ್ NOC ಎಲ್ಲ ಇದೆ ಗಾಡಿ ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ವಿತ್ NOC 4 lakhs ಕೊಡ್ತೀನಿ ಪೆಟ್ರೋಲ್ ಗಾಡಿ ಸೆಕೆಂಡ್ ಓನರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಜುವೆಲ್ ಏರ್ ಬ್ಯಾಗ್ಸ್ ನಿಮಗೆ ಗಾಡಿ ಬರುತ್ತೆ ಸಾರಿ 6 ಏರ್ ಬ್ಯಾಗ್ ಬರುತ್ತೆ ಸನ್ರೂಫ್ ಬರುತ್ತೆ ಆಟೋಮ್ಯಾಟಿಕ್ ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಮೈಲೇಜು ನಿಮಗೆ ಸಿಟಿನಲ್ಲಿ 8 ಬರುತ್ತೆ ಹೈವೇನಲ್ಲಿ 10 ಬರುತ್ತೆ ಸ್ವಲ್ಪ ಆ್ಯಾವ್ರೇಜ್ ಕಂಡೀಷನಲ್ಲಿ ಇದೆ ಆದರೆ ಮೆಕ್ಯಾನಿಕಲ್ ಎಂಜಿನ್ ಗೇರ್ ಬಾಕ್ಸ್ ಬಾಡಿ ಲೈನ್ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಇದೆ ಸ್ವಲ್ಪ ಸೀಟ್ ಕವರ್ ಎಲ್ಲ ನಿಮಗೆ ಟಚ್ ಅಪ್ ಏನೆಲ್ಲ ಮಾಡಬೇಕು ಅಷ್ಟೇ ಸೀಟ್ ಕವರ್ ಚೇಂಜ್ ಮಾಡಬೇಕು ಆದರೆ ಕಂಡೀಷನ್ ಈಸ್ ಆಲ್ ವೆರಿ ನೀಟ್ ಮೆಕ್ಯಾನಿಕಲ್ ಬಾಡಿ ಲೈನ್ ಈಸ್ ವೆರಿ ಗುಡ್ ಇನ್ ಕಂಡೀಷನ್ ಎಲ್ಲ ಸನ್ರೂಫ್ ಎಲ್ಲ ಎಲೆಕ್ಟ್ರಿಕ್ ಲಾ ವರ್ಕಿಂಗ್ ಫೈನ್ ಎಲ್ಲ ಬರುತ್ತೆ ಸರ್ ಸೊ ಈ ಗಾಡಿದು ಮೇಂಟೆನೆನ್ಸ್ ಎಷ್ಟು ಅಂದರೆ 4 lakhs ತಗೋತೀರಾ ಮೇಂಟೆನೆನ್ಸ್ ಎಕ್ಸ್ಟ್ರಾ ಆಗುತ್ತಪ್ಪ 1 lakh ಆಗುತ್ತೆ 2 lakh ಅಂದರೆ ಆ ಥರ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಗಾಡಿ ಎಲೆಕ್ಟ್ರಿಕಲ್ ಗಾಡಿ ಇದು ಎಲೆಕ್ಟ್ರಿಕಲ್ದು ವಾರಂಟಿ ಗ್ಯಾರಂಟಿ ನಿಮಗೆ ಸಿಗೋದಿಲ್ಲ ಆದರೆ ಇಂಜಿನ್ದು ನಿಮಗೆ ಗ್ಯಾರಂಟಿ ಸಿಗುತ್ತೆ ಇಂಜಿನಿಂದ ಒಂದು ಗ್ಯಾರಂಟಿ ಸರ್ಟಿಫೈಡ್ ಎಲ್ಲ ಬರುತ್ತೆ ನಿಮಗೆ ಗಾಡಿದು ಸೊ 2007 ಮಾಡೆಲ್ BMW 4 lakhs ಫಿಕ್ಸ್ ಪ್ರೈಸ್ ನಿಮಗೆ ಕೊಡ್ತೀನಿ ಮಾರುತಿ ಪ್ರೈಸ್ನಲ್ಲಿ BMW ಕೊಡ್ತೀನಿ ಸರ್ ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಹತ್ರ ಓನ್ಲಿ ಕಾರ್ಸ್ ಅಲ್ಲ ನಮಗೆ ಕಾರ್ ಡೀಟೇಲಿಂಗ್ ಸ್ಟುಡಿಯೋನೂ ಇದೆ ಸೊ ವೆಲ್ಕಮ್ ಟು ಅಲ್ಫಾ ಕಾರ್ದ 1M ಕಾರ್ ಕೆ ಡೀಟೇಲಿಂಗ್ ಸ್ಟುಡಿಯೋನಲ್ಲಿ ನಮಗೆ ಈ ಸ್ಟುಡಿಯೋನಲ್ಲಿ ಏನೇನು ಆಗ್ತಾ ಇದೆ ಅಂದರೆ ನಮಗೆ ಸೆರಾಮಿಕ್ ಕೋಟಿಂಗ್
PPF coating and nimge Teflon coating ella agutte. Aa prices ella start from 7000 rupees inda start agutte. Different variety, different types ella ide. 5 years warranty nu ella sigutte. From 5-6000 rupees inda 1 lakh tanka namatra PPF coating ella ide sir. So depending on yav brand ho, yav type car ho, ella nimge agutte. Olle deal maadi with warranty ella nimge nimge gaadi brand new tanka showroom condition alli irbeku andre one ceramic coating illa andre Teflon coating illa PPF coating maadibidre ಬ್ರ್ಯಾಂಡ್ ನ್ಯೂ ತರ ನಿಮ್ ಗಾಡಿ 5 ವರ್ಷದ ತನಕ ಬ್ರ್ಯಾಂಡ್ ನ್ಯೂ ತರ ಇರುತ್ತೆ. ಸ್ಕ್ರಾಚಸ್ ಎಲ್ಲ ಬರೋದಿಲ್ಲ, ಧೂಳ್ ಬರೋದಿಲ್ಲ, ನೀರು ಯಾವ್ದಾರನು ನಿಲ್ಸೋದಿಲ್ಲ. ಏನೇನು ವೆಂಟಿಲೇಷನ್ ನೀರು ನಿಲ್ಲಿಸಿದ್ರೆ ವೈಪರ್ ಯೂಸ್ ಮಾಡಂಗಿಲ್ಲ. ಆ ಥರ ನಿಮಗೆ ಪಾಲಿಷಿಂಗ್ ಮಾಡಿ ನೀಟಾಗಿ ಒಳ್ಳೆ ಡೀಲ್ ಮಾಡಿ ನಿಮಗೆ ಒಂದೇ ಪ್ಲೇಸಲ್ಲಿ ಗಾಡಿ ತಗೊಳ್ಳಿ, ಸಿರಾಮಿಕ್ ಕೋಟಿಂಗ್ ಎಲ್ಲ ಮಾಡಿ ಒಳ್ಳೆ ಡೀಲ್ ಮಾಡಿ ಕೊಡ್ತೀನಿ. ಆ್ಯಂಡ್ ಗುಡ್ ಡೀಲ್ ಆ್ಯಂಡ್ ಪ್ರೈಸ್ ಎಲ್ಲ ಬರೆದಿದೆ. ಪ್ರೈಸಿದು ಈ ಡೀಟೇಲ್ದು ಎಲ್ಲ ನಂಬರು ಕಾಂಟ್ಯಾಕ್ಟ್ ಬುಕ್ಕಿಂಗ್ ಎಲ್ಲ ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಎಲ್ಲ ಮೆನ್ಷನ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಿ ಕಾರ್ ಡೀಟೇಲಿಂಗ್ ಒನ್ ಮೋರ್ ಆಪ್ಷನ್, ನಮ್ಮ ಹತ್ರ 5 ಮಿನಿಟ್ಸ್ ಸೂಪರ್ ಎಕ್ಸ್ಪ್ರೆಸ್ ಆಟೋಮೆಟಿಕ್ ರೋಬೋಟಿಕ್ ಕಾರ್ ವಾಶ್ ಇದೆ. ಇದು ಕಾರ್ ಕ್ಯಾನ್ ಗೆಟ್ ವಾಶ್ ಸೂಪರ್ ಆಟೋಮೆಟಿಕ್ ಸ್ಪೀಡ್ನಲ್ಲಿ ನಿಮ್ಮ ಗಾಡಿ ವಾಶ್ ಆಗಿಬಿಡುತ್ತೆ. ಅದಕ್ಕಂತ ಅಂಡರ್ ಚಾಸಿ ಆಟೋಮೆಟಿಕ್ ರೋಬೋಟಿಕ್ ವಾಶ್ ಗಾಡಿ ಇದು. ವಿತ್ ಅಂಡರ್ ಚಾಸಿ ಎಲ್ಲ ನಿಮಗೆ ಸ್ಟಾರ್ಟ್ ಫ್ರಮ್ 500 ರುಪೀಸ್ ಆನ್ವರ್ಡ್ಸ್, ಓನ್ಲಿ 500 ರುಪೀಸ್ ಆನ್ವರ್ಡ್ಸ್ ನಿಮಗೆ ಸೂಪರ್ ವಾಶು. 5 ನಿಮಿಷ ಬೈ ಬೈ 2 ಮಿನಿಟ್ 5 ನಿಮಿಷದಲ್ಲಿ ನಿಮಗೆ ಗಾಡಿ ಫುಲ್ಲು ವಾಶು ಕ್ಲೀನು ಎಲ್ಲ ಆಗಿಬಿಡುತ್ತೆ. ಇದು ಸ್ಪೆಷಾಲಿಟಿ ಏನಿದ್ರೆ ಬಾಸ್, ನಿಮಗೆ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ಬೇರೆ ಸರ್ವಿಸ್ ಸೆಂಟರ್ನಲ್ಲಿ 800 ಲೀಟರ್ ವಾಟರ್ ವೇಸ್ಟ್ ಮಾಡ್ತಾರೆ. ಲಾಸ್ಟ್ ಟೈಮ್ ನೀವು ವೀಡಿಯೋ ಮಾಡಿದ್ದೀರಾ ವಾಷಿಂಗ್ದು, ಇವತ್ತು ತೋರ್ತಾ ಇದ್ದೀನಿ. ಕ್ಲೀನಾಗಿ ಫೋಮ್ ವಾಶು ಪಾಲಿಶ್ ವಾಶು ಎಲ್ಲ ಗಾಡಿ ಆಗಿಬಿಡ್ರೆ ಆಟೋಮೆಟಿಕ್ ಆಗಿಬಿಡುತ್ತೆ. ಆ್ಯಂಡ್ ಇಂಟರ್ನೆಟ್ ಕ್ಲೀನಿಂಗು ಈ ಕಡೆ ಇಂಟರ್ನೆಟ್ ಕ್ಲೀನಿಂಗ್ ಆಗಿ ಇಂಟರ್ನೆಟ್ ಕ್ಲೀನ್ ಮಾಡಿ ಗಾಡಿ ಒಳಗಡೆ ಹೋಗುತ್ತೆ. ಆಟೋಮೆಟಿಕ್ ವಾಶು ಪಾಲಿಶ್ ಫೋಮ್ ವಾಶ್ ಎಲ್ಲ ಆಗಿಬಿಡುತ್ತೆ. ಬ್ರ್ಯಾಂಡ್ ನ್ಯೂ ಥರ ಹೊಸದಾಗಿ ಆಗಿಬಿಡುತ್ತೆ. 5 ಮಿನಿಟ್ಸ್ ಸರ್, 500 ರುಪೀಸ್ ಫಾರ್ ಎವ್ರಿ ಕಾರ್. ಎಸ್, ಎಷ್ಟು ನಿಮಿಷ ಅಂದ್ರೆ ಸರ್? 5 ಮಿನಿಟ್ಸ್ ಅಲ್ಲಿ ಓನ್ಲಿ ಬರೀ ವಾಷಿಂಗ್ ಇದ್ರೆ 5 ಮಿನಿಟ್ಸು, ಇಂಟರ್ನೆಟ್ ಕ್ಲೀನಿಂಗ್ ಎಲ್ಲ ಇದ್ರೆ ಒಂದು 20 ಮಿನಿಟ್ಸ್ ಆಗುತ್ತೆ.